ಇಷ್ಯಮವಾಚ ಮಿಮಾಂ ಪಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಂನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯೋ ವಿಪ್ರಲಂಭ ವಿಪರೀತಮತಿಪ್ರಭೂತವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೇ ರಾಜರಾಜಾಯತೇ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾಗಿರತಕ್ಕಂತಹ ಮಾಸ ಕಾರ್ತಿಕ ಮಾಸ. ಭಗವಂತ ಉತ್ಥಾನವನ್ನು ಮಾಡತಕ್ಕಂತಹ ಮಾಸ. ಮುಂದೆ ಬರುವಂತಹ ಏಕಾದಶಿ ದ್ವಾದಶಿ ಎಂದು ಭಗವಂತ ಉತ್ಥಾನ ದ್ವಾದಶಿ ಅಂತಲೇ ಆಚರಣೆ ಮಾಡುವಂತಹದ್ದು. ವಿಶೇಷವಾಗಿ ಭಗವಂತ ಅನಿಮಿಷ ನಿದ್ದೆ ಇಲ್ಲದೆ ಇರತಕ್ಕಂಥ ಭಗವಂತನನ್ನು ಎಬ್ಬಿಸ್ತೇವೆ. ಅವತ್ತಿನ ದಿವಸ ಭಗವಂತ ಏಳು ಕೌಸಲ್ಯ ಸುಪ್ರಜಾ ರಾಮ ಅಂತ ರಾಮನನ್ನು ಎಬ್ಬಿಸಿದ ಹಾಗೆ ಅಂತಹ ಪರಮ ಪವಿತ್ರವಾಗಿರತಕ್ಕಂತಹ ಮಾಸ. ಎರಡು ಅವಸ್ಥೆಗಳು ಪ್ರಧಾನವಾಗಿ ಎರಡು ಅಂತ ಅಂದ್ಕೊಂಡ್ರೆ, ಒಂದು ಜಾಗ್ರತ ಅವಸ್ಥೆ, ಸುಷುಪ್ತಿ ಅವಸ್ಥೆ, ಸ್ವಪ್ನಾವಸ್ಥೆ ಅಂತೂ ಮಧ್ಯದಲ್ಲಿ ಇದೆ. ಜಾಗ್ರತ ಅಂದರೆ ಎಚ್ಚರವಾಗಿರತಕ್ಕಂಥದ್ದನ್ನು ಜಾಗ್ರತ ಅವಸ್ಥೆ ಅಂತ ಹೇಳ್ತೇವೆ. ಸುಷುಪ್ತಿ ಅಂದರೆ ಮಲಗಿರತಕ್ಕಂಥದ್ದನ್ನು ಸುಷುಪ್ತಿ ಅಂತ ಹೇಳ್ತೇವೆ. ಮಲಗುವುದು ಅಂದ್ರೇನು, ನಿದ್ದೆ ಮಾಡುವುದು ಅಂದ್ರೇನು? ಶರೀರಕ್ಕೆ ಆಯಾಸ ಆದಾಗ ವಿಶ್ರಾಂತಿಗೋಸ್ಕರ, ಆಯಾಸ ಪರಿಹಾರಕ್ಕೋಸ್ಕರ ನಿದ್ದೆಯನ್ನು ಮಾಡ್ತೇವೆ. ಆದರೆ ಈ ಜಾಗ್ರತ ಅವಸ್ಥೆ ಅಂದರೆ ನಿದ್ದೆ ಮಾಡದೇ ಇರತಕ್ಕಂಥ ಅವಸ್ಥೆ. ನಿದ್ದೆ ಮಾಡದೇ ಇರುವುದು ಅಂದ್ರೇನು, ನಿದ್ದೆ ಮಾಡುವುದು ಅಂದರೆ? ನಾವು ಲೌಕಿಕವಾಗಿ ಬೆಳಗ್ಗೆ ಹೊತ್ತು ಹಗಲಿಡೀ ಎದ್ದಿರ್ತೇವೆ, ರಾತ್ರಿ ಇಡೀ ಮಲಗಿರ್ತೇವೆ. ಇದು ಜಾಗ್ರತ ಅವಸ್ಥೆ, ಸುಷುಪ್ತಿ ಅವಸ್ಥೆ ಅಂತ ಹೇಳಿಬಿಡ್ತೇವೆ. ಆದರೆ ಕೃಷ್ಣ ಹೇಳಿದ ಹಾಗೆ, ಯಾನಿಶಾ ಸರ್ವಭೂತಾನಾಂ ಯಸ್ಯಾಂ ಜಾಗರ್ತಿ ಸಂಯಮಿ ಸಾನಿಶಾ ಪಶ್ಯತು, ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೆ ಅಂತ. ಜ್ಞಾನಿಗಳ ಜಾಗ್ರತ್ ಎಚ್ಚರ ನಿದ್ರೆಗಳೇ ಬೇರೆ. ಅಜ್ಞಾನಿಗಳಾಗಿರ್ತಕ್ಕಂಥ ನಮಗೆ ಎಚ್ಚರ ನಿದ್ರೆಗಳಂದರೆ ಇಷ್ಟೇ, ಹಗಲಿನಲ್ಲಿ ಎದ್ದಿರುವುದು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದು, ರಾತ್ರಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಮಲ್ಕೊಂಡು ನಿದ್ದೆ ಮಾಡೋದು, ಇದು ನಮಗೆ ಎಚ್ಚರ ಮತ್ತು ನಿದ್ರೆಗಳು. ಜ್ಞಾನಿಗಳಿಗೆ ಹಾಗೆ ಅಲ್ಲ. ಯಾ ನಿಶಾ ಸರ್ವಭೂತಾನ, ಇಡೀ ಪ್ರಪಂಚಕ್ಕೆ ಯಾವುದು ನಿದ್ದೆಯೋ ಅಂತಹ ಅವಸ್ಥೆಯಲ್ಲಿ ಜ್ಞಾನಿಗಳು ಎಚ್ಚರದಿಂದ ಇರ್ತಾರೆ. ಎಲ್ಲ ಪ್ರಪಂಚ ಯಾವಾಗ ಎಚ್ಚರದಿಂದ ಇರುತ್ತೋ ಅಂತಹ ಕಾಲದಲ್ಲಿ ಜ್ಞಾನಿಗಳು ಮಲಗುತ್ತಾರೆ. ನಾವು ಮಾಡತಕ್ಕಂತಹ ನಿದ್ದೆ ಮತ್ತು ಜಾಗ್ರತ ಅವಸ್ಥೆಗಳು ವಿರುದ್ಧವಾಗಿರ್ತಾರೆ. ಏನು ಅವು, ನಾವು ಮಲ್ಕೊಂಡಾಗ ಯಾಕೆ ಎದ್ದಿರಬೇಕು ಅವರು, ನಾವು ಎದ್ದಿರುವಾಗ ಅವ್ರು ಯಾಕೆ ನಿದ್ರೆ? ಎಚ್ಚರ ನಿದ್ರೆ ಅಂದರೆ ಬರೀ ಮಲಗುವುದು ಹೇಳುವುದು ಅಂತಲ್ಲ. ಜ್ಞಾನಿಗಳು ಸದಾ ಕಾಲವೂ ಕೂಡ ಜ್ಞಾನ ಕಾರ್ಯದಲ್ಲಿ ತೊಡಗಿರ್ತಾರೆ. ಜ್ಞಾನ ಕಾರ್ಯವನ್ನು ಬಿಟ್ಟು ಕ್ಷಣವೂ ಕೂಡ ಇರುವುದಿಲ್ಲ. ಸತತವಾಗಿ ನಿರಂತರವಾಗಿರ್ತಕ್ಕಂಥ ಭಗವಂತನ ಸಚ್ಚಿಂತನ ಸ್ಮರಣ ಧ್ಯಾನಾದಿಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಜ್ಞಾನಿಗಳು. ಹಾಗಾಗಿ ಯಾವುದು ಎಚ್ಚರಾದರೂ ನಾವು ಪ್ರಾಪಂಚಿಕ ವಸ್ತುಗಳ ವಿಷಯಗಳ ಪ್ರಾಪಂಚಿಕ ಸುಖದ ವಿಷಯದಲ್ಲಿ ನಾವು ಎದ್ದಿರ್ತೇವೆ, ಎಚ್ಚರದಿಂದ ಇದ್ದೇವೆ. ಅಧ್ಯಾತ್ಮದ ವಿಷಯದಲ್ಲಿ ನಮಗೆ ನಿದ್ದೆ,
ತೀರ ಜ್ಞಾನಿಗಳು ಹಾಗೆ ಅಲ್ಲ, ಪ್ರಾಪಂಚಿಕ ವಸ್ತುಗಳ ವಿಷಯದಲ್ಲಿ ಅವರು ನಿದ್ದೆ ಮಾಡಿಕೊಂಡಿರ್ತಾರೆ ಅಂದರೆ ಅದರ ಬಗ್ಗೆ ವೈರಾಗ್ಯವನ್ನು ಹೊಂದಿದ್ದಾರೆ. ಅಧ್ಯಾತ್ಮ ಭಗವಂತನ ವಿಷಯದಲ್ಲಿ ಯಾವ ಸದಾಕಾಲವೂ ಕೂಡ ಜಾಗೃತ ಅವಸ್ಥೆಯಲ್ಲಿ ಇರ್ತಾರೆ, ಎಚ್ಚರದಿಂದ ಇರ್ತಾರೆ ಅಂತ ಇದು ಕೃಷ್ಣ ಹೇಳಿರತಕ್ಕಂಥ. ಹಾಗಾಗಿ ಉತ್ಥಾನ ಅಂದರೆ ಇಷ್ಟರವರೆಗೆ ಏನು ಮಲ್ಕೊಂಡಿದ್ದು ಅಂದರೆ ಜ್ಞಾನ ಕಾರ್ಯವನ್ನು ಯಾವಾಗಲೂ ಮಾಡಲೇಬೇಕು. ಆ ದೃಷ್ಟಿಯಿಂದ ಕಾರ್ತಿಕ ಮಾಸ ವಿಶೇಷವಾಗಿರತಕ್ಕಂತಹ ಮಾಸ ಅಂತ ಯಾಕೆ ಹೇಳ್ತಾರೆ ಅಂದರೆ ಯಾವುದೇ ತಿಂಗಳಲ್ಲಿ ಆಯಾ ನಕ್ಷತ್ರಗಳು ಇರ್ತವೆ, ಪ್ರತಿಯೊಂದು ನಕ್ಷತ್ರಗಳು ಇರ್ತವಂತೆ. ಯಾವ ತಿಂಗಳಿನ ಯಾವ ಮಾಸದಲ್ಲಿ ಹುಣ್ಣಿಮೆಯ ದಿವಸ ಕೃತ್ತಿಕಾ ನಕ್ಷತ್ರ ಇರುತ್ತೆ ಆ ಮಾಸವನ್ನು ಕಾರ್ತಿಕ ಮಾಸ ಅಂತ ಕರೀತಾರೆ. ಕೃತ್ತಿಕಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಮಾಸ. ಈ ಕೃತ್ತಿಕಾ ನಕ್ಷತ್ರಕ್ಕೂ ಮಾಸಕ್ಕೂ ಈ ಜ್ಞಾನಕಾರ್ಯಕ್ಕೂ ಏನು ಸಂಬಂಧ ಅದನ್ನು ಹೇಳ್ತಕ್ಕಂಥದ್ದು. ಕೃತ್ತಿಕಾ ಅಂದರೆ ಎಲ್ಲ ನಕ್ಷತ್ರ 24 ಎಷ್ಟು ನಕ್ಷತ್ರಗಳಿಗೂ ಕೂಡ ಒಬ್ಬೊಬ್ಬ ದೇವತೆ ಅಂತ ಇರ್ತದೆ. ಕೃತ್ತಿಕಾ ನಕ್ಷತ್ರದ ದೇವತೆ ಅಗ್ನಿದೇವ ವನ್ನಿ, ಅಗ್ನಿದೇವತೆ ಕೃತ್ತಿಕಾ ನಕ್ಷತ್ರದ ಅಧಿದೇವತೆ. ಹಾಗಾಗಿ ಅಗ್ನಿ ಅಂದರೆ ಬೆಂಕಿ, ಬೆಂಕಿ ಅಂದರೆ ಬೆಳಕು, ಬೆಳಕು ಅದು ಜ್ಞಾನದ ಸಂಕೇತ. ಹಾಗಾಗಿ ಎಲ್ಲ ಕಡೆ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಬೆಳಗಿಸ್ತೇವೆ. ಏನು ರೀ ಕಾರ್ತಿಕ ಮಾಸದಲ್ಲಿ ಯಾಕೆ ನಾವು ಯಾವಾಗಲೂ ಎಲ್ಲ ಮಾಸಗಳಲ್ಲಿ ಬೆಳಗಿಸೋಣ ಅಂದರೆ ಬೆಳಗಿಸಿ ಅಂತ ದೀಪ ಬೆಳಗಿಸೋದು ಒಂದು ವಿಶೇಷ, ತಪ್ಪೇನೇ ಅಲ್ಲ. ಆದರೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಬೆಳಗಿಸ್ತೇವೆ ದೀಪವನ್ನು. ಯಾಕೆ ಅಂದರೆ ಆ ನಕ್ಷತ್ರಕ್ಕೆ ದೇವತೆ ಅಗ್ನಿದೇವ, ಹಾಗಾಗಿ ಅಗ್ನಿದೇವನ ಪ್ರೀತ್ಯರ್ಥವಾಗಿ ಅಗ್ನಿ ಅಂದರೆ ಹೇಳಿದೆ ಅಲ್ವಾ ಬೆಳಕು, ಬೆಳಕು ಜ್ಞಾನದ ಸಂಕೇತ. ಆದ್ದರಿಂದ ಜ್ಞಾನ ಪ್ರಾಪ್ತಿಗೋಸ್ಕರ ಎಲ್ಲ ಕಡೆ ಇರತಕ್ಕಂತಹ ಕತ್ತಲನ್ನು ದೂರ ಮಾಡಿ ಬೆಳಕನ್ನು ನೀಡತಕ್ಕಂಥದ್ದು, ಬೆಳಕನ್ನು ಎಲ್ಲ ಕಡೆ ಚೆಲ್ಲತಕ್ಕಂಥದ್ದು. ಆ ದೃಷ್ಟಿಯಿಂದ ಪ್ರತಿಯೊಬ್ಬ ಮನುಷ್ಯನ ಒಳಗೂ ಹೊರಗೂ ತುಂಬಿಕೊಂಡಿರತಕ್ಕಂತಹ ಅಜ್ಞಾನ ರೂಪವಾಗಿರತಕ್ಕಂಥ ಕತ್ತಲೆಯನ್ನು ಹೊಡೆದೋಡಿಸಿ ಜ್ಞಾನ ರೂಪವಾಗಿರತಕ್ಕಂತಹ ಬೆಳಕನ್ನು ನೀಡು ಅಂತ ಪ್ರಾರ್ಥನೆಯೊಂದಿಗೆ ಎಲ್ಲ ಕಡೆ ಈ ಮಾಸದಲ್ಲಿ ವಿಶೇಷವಾಗಿ ದೀಪಗಳನ್ನು ಬೆಳಗಿಸತಕ್ಕಂಥದ್ದು ದೀಪಾವಳಿ ಅಂತಲೇ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಕೆಲವು ದಿನಗಳ ಹಿಂದೆ. ದೀಪಗಳ ಸಾಲು ಅಂದರೆ ಜ್ಞಾನದ ರಾಶಿ, ಜ್ಞಾನದ ಪರಂಪರೆ. ಹಾಗಾಗಿ ಜ್ಞಾನ ಎಷ್ಟು ಇಲ್ಲ ಇದ್ದರೂ ಸಾಲೋದಿಲ್ಲಂತೆ. ಎಷ್ಟು ದೀಪಗಳನ್ನು ಹಚ್ತೇವೆ, ಒಂದು ದೀಪ ಹಚ್ಚಿದ್ರಷ್ಟೇ, 100 ದೀಪ ಹಚ್ಚಿದ್ರಷ್ಟೇ, ಬೆಳಕು ಬೆಳಕೆ. ಆದ್ದರಿಂದ ಆದರೆ ಜ್ಞಾನ ಎಷ್ಟು ದೀಪಗಳನ್ನು ಹಚ್ಚಿದರೂ ಕೂಡ ಆ ಬೆಳಕು ಹೇಗೆ ಸಾಕು ಅಂತ ಅನಿಸೋದಿಲ್ಲ, ಮತ್ತಷ್ಟು ಹಚ್ಚೋಣ. ಅದೇ ರೀತಿ ಜ್ಞಾನ ಪಡ್ಕೊಂಡಷ್ಟು ಇರಲಿ, ಜ್ಞಾನದ ಅಯ್ಯೋ ತಲೆ ತುಂಬಿ ಹೋಯ್ತು ರೀ, ಹೊಟ್ಟೆ ತುಂಬಬಹುದು, ತಲೆ ಎಂಬ ಎಂದಿಗೂ ತುಂಬೋದೇ ಇಲ್ಲ ಅಂತ. ಹಾಗಾಗಿ ಎಷ್ಟು ತುಂಬಿಸಿದಷ್ಟು ಕೂಡ ಜಾಗ ಎನ್ನುವಂಥದ್ದು, ಸ್ಥಳಾವಕಾಶ ಎನ್ನುವಂಥದ್ದು ಇದ್ದೇ ಇದೆ. ಆ ದೃಷ್ಟಿಯಿಂದ ವಿಶೇಷವಾಗಿ ಜ್ಞಾನ ಪ್ರಾಪ್ತಿಗೋಸ್ಕರವೇ ಅದರ ಸಂಕೇತವಾಗಿ ಎಲ್ಲ ಕಡೆಯಲ್ಲಿ ದೀಪಗಳನ್ನು ಬೆಳಗಿಸಿ ಆ ವನ್ನಿಯನ್ನು ಬೆಳಕನ್ನು ಎಲ್ಲ ಕಡೆ ನೀಡಿ ಭಗವಂತ ಎಲ್ಲರಿಗೂ ಜ್ಞಾನವನ್ನು ಕರುಣಿಸಲಿ ಎಂಬಂತಹ ದೃಷ್ಟಿಯಿಂದ ವಿಶೇಷವಾಗಿ ಈ ಮಾಸದಲ್ಲಿ ದೀಪಗಳ ಹಬ್ಬ ಅಂತ ಕರೀತಾ ದೀಪಗಳನ್ನು ಬೆಳಗಿಸತಕ್ಕಂಥ ಆ ದೃಷ್ಟಿಯಿಂದ ಅದಕ್ಕೆ ರಾಯರ ಸ್ತೋತ್ರದಲ್ಲಿ ಹೇಳ್ತೇವೆ, ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ ಅಂತ ಅಪ್ಪಣ್ಣಾಚಾರ್ಯರ ಸ್ತೋತ್ರ ಮಾಡ್ತಾರೆ. ರಾಯರ ಮುಂದೆ, ಭಗವಂತನ ಮುಂದೆ, ಗುರುಗಳ ಮುಂದೆ ದೀಪಗಳನ್ನು ಬೆಳಗಿಸಿದರೆ ಪುತ್ರಲಾಭ, ಸಂತಾನ ಪ್ರಾಪ್ತಿ ಅಂತ ಇದೆ ಅಲ್ಲಿ. ಸಂತಾನ ಲಾಭ ಅಂತ ಹೇಳ್ಬೋದು ಇತ್ತು ಅಪ್ಪಣ್ಣಾಚಾರ್ಯರು, ಸಂತಾನ ಲಾಭ ಸಂತತಿ ಲಾಭ ಅಂತ ಹೇಳಲಿಲ್ಲ, ಪುತ್ರಲಾಭ ಅಂತ ಹೇಳಿದ್ದಾರೆ. ಪುತ್ರಿ ಲಾಭ ಅಂತೂ ಹೇಳಲಿಲ್ಲ, ಪುತ್ರಲಾಭ ಅಂತ ಹೇಳಿದರೆ. ಯಾಕೆ ಅಂದರೆ ಪುತ್ರ ಅಂದರೆ ಬರೀ ಗಂಡು ಸಂತಾನ ಎಂಬಂಥ ದೃಷ್ಟಿಯಿಂದ ಅಲ್ಲ. ಲೌಕಿಕವಾಗಿ ಪುತ್ರ ಅಂದರೆ ಸಂತಾನ, ಗಂಡು ಸಂತಾನ, ಗಂಡು ಮಗ ಅಂತ ಅರ್ಥ. ಆದರೆ ಅಧ್ಯಾತ್ಮದಲ್ಲಿ ಪುತ್ರ ಎಂಬಂಥ ಶಬ್ದಕ್ಕೆ ಯಾರು ಪಿತೃಗಳನ್ನು ನರಕದಿಂದ, ಪುತು ಎಂಬಂತಹ ನರಕದಿಂದ ಪಾರು ಮಾಡ್ತಾನೋ, ರಕ್ಷಣೆ ಮಾಡ್ತಾನೋ ಅವನನ್ನು ಪುತ್ರ ಅಂತ ಕರೀತಾರೆ. ಹಾಗಾಗಿ ವಿಶೇಷವಾಗಿ ನರಕದಿಂದ ಪಾರು ಮಾಡತಕ್ಕಂಥದ್ದು ಅದು ಭಗವಂತನ ಜ್ಞಾನ, ಸಜ್ಞಾನ. ಮನುಷ್ಯ ಪಡ್ಕೊಂಡಿರತಕ್ಕಂತಹ, ಸಂಪಾದನೆ ಮಾಡಿರತಕ್ಕಂತಹ ನಿರ್ದುಷ್ಟವಾದ ದೃಢವಾಗಿರತಕ್ಕಂತಹ ಜ್ಞಾನ ಏನಿದೆ ಅದು ನರಕದಿಂದ ಪಾರು ಮಾಡಿದೆ. ಆ ದೃಷ್ಟಿಯಿಂದ ದೀಪ ಸಂಯೋಜನ, ಮತ್ತೆ ದೀಪಕ್ಕೆ ಬಂದರು ಅಲ್ಲಿ. ಅದು ಹಿಂದೆ ಬೇಕಾದಷ್ಟು ಫಲಗಳನ್ನು ಹೇಳಿದೆ, ಪ್ರದಕ್ಷಿಣೆ ಮಾಡಿ, ನಮಸ್ಕಾರ ಮಾಡಿ, ರಾಯರ ಪಾದೋದಕವನ್ನು ಒಂದೊಂದಕ್ಕೂ ಒಂದೊಂದಕ್ಕೂ ಫಲವನ್ನು ಹೇಳಿ ಜ್ಞಾನ ಪ್ರಾಪ್ತಿಗೋಸ್ಕರ ದೀಪವನ್ನು ಬೆಳಗಿ ರಾಯರ ಮುಂದೆ ಭಕ್ತಿಯಿಂದ ದೀಪ, ಯಾಕೆಂದರೆ ದೀಪ ಜ್ಞಾನದ ಸಂಕೇತ. ಆ ದೃಷ್ಟಿಯಿಂದ ಜ್ಞಾನ ಕಾರ್ಯ ವಿಶೇಷವಾಗಿ ನಡೆಯತಕ್ಕಂಥದ್ದು ಅಂತ
ಅನೇಕವಾಗಿ ಆ ಕಾರ್ತಿಕ ಮಾಸದ ವಿಶೇಷವನ್ನು ಕೂಡ ತೋರಿಸಿಕೊಡ್ತವೆ ಪುರಾಣಗಳು. ಹೀಗೆ ಜ್ಞಾನ ಕಾರ್ಯ ಭಗವಂತನ ವಿಶೇಷವಾಗಿರ್ತಕ್ಕಂತಹ ಚಿಂತನೆಯನ್ನು ನಡೆಸತಕ್ಕಂಥ ಏನು ಜ್ಞಾನ ಕಾರ್ಯ ಜ್ಞಾನ ಕಾರ್ಯ ಅಂದರೆ ಪುರಾಣ ಪಾಠ ಪ್ರವಚನ ಪ್ರತಿನಿತ್ಯ ಹೇಳ್ತೇವೆ, ಪ್ರತಿನಿತ್ಯ ಕೇಳ್ತೇವೆ, ಎಲ್ಲವನ್ನು ಮಾಡ್ತೇವೆ. ಎಷ್ಟು ಜ್ಞಾನ ಬರುತ್ತೆ, ಜ್ಞಾನ ಬಂದದ್ದು ಹಾಗೆ ಹೊರಟು ಹೋಗುತ್ತೆ, ಜ್ಞಾನವೇ ಸ್ಥಿರವಾಗಿ ತಲೆಯಲ್ಲಿ ಉಳ್ಕೊಳ್ಳೋದಿಲ್ಲ. ಯಾವುದು ನಮಗೆ ಬೇಕೋ ಅದು ಮಾತ್ರ ತಲೆಯಲ್ಲಿ ನಿಂತ್ಕೊಳ್ಳುತ್ತೆ. ನಮಗೆ ಯಾವುದರಲ್ಲಿ ಆಸಕ್ತಿ ಇಲ್ಲವೋ ಅದು ಹಾಗೆ ಸೋರಿ ಹೋಗುತ್ತೆ, ಹೊರಟು ಹೋಗಿಬಿಡುತ್ತೆ. ಆ ದೃಷ್ಟಿಯಿಂದ ಜ್ಞಾನ ಸ್ಥಿರವಾಗಿ ನಿಲ್ಲಲಿ, ಭಗವಂತನ ಸಜ್ಞಾನ ಎನ್ನುವಂಥ ಅದು ಸುಸ್ಥಿರವಾಗಿ ನಿಲ್ಲಬೇಕು. ಆ ದೃಷ್ಟಿಯಿಂದ ನಿರಂತರವಾಗಿರತಕ್ಕಂತಹ ಶ್ರವಣಾದಿಗಳನ್ನು ಮಾಡತಕ್ಕಂಥದ್ದು, ಒಂದು ಸಲ ಎರಡು ಸಲ ಸಾಕಾಗೋದಿಲ್ಲ, ನಿರಂತರವಾಗಿರತಕ್ಕಂಥ ಶ್ರವಣ ಮನನಾದಿಗಳಿಂದ ಇರು ಭಗವಂತನ ಜ್ಞಾನ ಬರುತ್ತೆ, ಅದು ಸುಸ್ಥಿರವಾಗಲಿ ಎಂಬಂಥ ದೃಷ್ಟಿಯಿಂದ ಧ್ಯಾನ ಕಾರ್ಯಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿರತಕ್ಕಂಥದ್ದು. ಹೀಗೆ ಭಾಗವತದ ಜ್ಞಾನ ಕಾರ್ಯ ಅಂದರೆ ಮತ್ತದೇ ವಿಶೇಷವಾಗಿ ಭಗವಂತನ ಗುಣಗಾನವನ್ನು ಮಾಡತಕ್ಕಂತಹ ಭಾಗವತ, ಭಗವಂತನ ಗುಣಗಳ ಭಗವಂತನ ಲೀಲೆಗಳ ಕಥೆಗಳ ಸಚ್ಚರಿತ್ರೆಗಳ ಶ್ರವಣ ಎನ್ನುವಂಥದ್ದು. ವಿಶೇಷವಾಗಿ ಭಾಗವತದಲ್ಲಿ ಏಕಾದಶ ಸ್ಕಂಧ, ಅನೇಕ ಸ್ಕಂಧಗಳಲ್ಲಿ ಭಗವಂತನ ಅನೇಕ ಅವತಾರಗಳ ಮಹಿಮೆಗಳನ್ನು ಕೊಂಡಾಡತಕ್ಕಂಥದ್ದು. ವಿಶೇಷವಾಗಿ ಏಕಾದಶ ಸ್ಕಂಧದಲ್ಲಿ ಏಕಾದಶ ಇಂದ್ರಿಯಕ್ಕೆ ಸಂಬಂಧಪಟ್ಟಂತೆ, ಹನ್ನೊಂದನೇ ಇಂದ್ರಿಯವಾಗಿರತಕ್ಕಂತಹ ಮನಸ್ಸಿಗೆ ಸಂಬಂಧಪಟ್ಟಂತೆ ಜ್ಞಾನ ಭಕ್ತಿ ವೈರಾಗ್ಯ ಅದೆಲ್ಲವನ್ನೂ ಕೂಡ ತಿಳಿಸಿ ತೋರಿಸಿ ಕೊಡತಕ್ಕಂಥದ್ದು ಏಕಾದಶ ಸ್ಕಂಧ. ಅದರಲ್ಲಿ 19 ಅಧ್ಯಾಯಗಳನ್ನು ಈ ಮುಂಚೆ ಅದನ್ನು ಅನುಸಂಧಾನ ಮಾಡಿಯಾಗಿದೆ ಯಥಾಮತಿ. ಮುಂದೆ 20 ಅಧ್ಯಾಯ ಪ್ರಾರಂಭ ಆಗತಕ್ಕಂಥದ್ದು. ವಿಶೇಷವಾಗಿ ಉದ್ಧವನ ಪ್ರಶ್ನೆಗೆ ಉತ್ತರ ರೂಪವಾಗಿ ಭಗವಂತ ಶ್ರೀಕೃಷ್ಣ ಇಲ್ಲಿ ಭಕ್ತಿಯೋಗದ ಬಗ್ಗೆ ತಿಳಿಸಿಕೊಡ್ತಾರೆ. ಗೀತೆಯಲ್ಲಿಯೂ ಕೂಡ ಭಗವಂತ ಭಕ್ತಿಯವನ್ನು ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಎಷ್ಟು ಭಕ್ತಿಗೆ ಒತ್ತು ಕೊಡ್ತಾನೆ ಭಗವಂತ ಕೃಷ್ಣ ಅಂದರೆ ಭಕ್ತಿ ಭಕ್ತಿ ಅಂತ ಎರಡು ಸಲ ಹೇಳ್ತಾನೆ. ಯಾರು ಭಕ್ತಿಯಿಂದ ಕೊಡ್ತಾರೆ, ಭಕ್ತಿಯಿಂದ ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡ್ತೇನೆ ಅಂತ, ನೀವು ಏನೇ ಕೊಡಿ ಬಿಡಿ ಆದರೆ ಆ ಭಕ್ತಿಯಿಂದ ಕೊಡಿ ಅಂತ ಭಗವಂತ ಭಕ್ತಿಯನ್ನು ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ. ಆ ಭಕ್ತಿಯೋಗದ ಬಗ್ಗೆ ಉದ್ಧವನ ಪ್ರಶ್ನೆಗೆ ಭಗವಂತ ಈ ಅಧ್ಯಾಯದಲ್ಲಿ ಉತ್ತರವನ್ನು ನೀಡತಕ್ಕಂಥದ್ದು. ಉದ್ಧವ ಪ್ರಶ್ನೆ ಮಾಡ್ತಾನೆ, ವಿಧಿಶ್ಚ ಪ್ರತಿಷೇಧಶ್ಚ ನಿಗಮೋ ಹಿ ಈಶ್ವರಸ್ಯತೆ ಅಪೇಕ್ಷತೆ ಅರವಿಂದಾಕ್ಷ ಗುಣಂ ದೋಷಂ ಚ ಕರ್ಮಣಾಂ ಅಂತ. ವೇದ, ಸಕಲ ವೇದಗಳು, ಅನಂತ ವೈ ವೇದ, ವೇದಗಳು ಏನನ್ನು ಹೇಳ್ತವೆ? ವಿಭಾಗವನ್ನೇ ಮಾಡಿಬಿಟ್ಟಿದ್ದಾರಲ್ವ ಪರಮತದವರು. ಅಯ್ಯೋ ವೇದ ವಿಭಾಗ ಏನು, ಜ್ಞಾನಕಾಂಡ ಅಂತ ಪ್ರತ್ಯೇಕ, ಕರ್ಮಕಾಂಡ ಅಂತ ಪ್ರತ್ಯೇಕ. ಕರ್ಮಕಾಂಡ ಅದು ಬರೀ ಕರ್ಮಗಳನ್ನೇ ಬೋಧನೆ ಮಾಡುತ್ತೆ ಅಂತ ಹೇಳ್ತಾರೆ. ಆದರೆ ಆಚಾರ್ಯರು ಮಾತ್ರ ಹೇಳಿರ್ತಕ್ಕಂಥದ್ದು ಸಮಗ್ರ ವೇದ. ಅಲ್ಲಿರತಕ್ಕಂಥ ಪ್ರತಿಯೊಂದು ಮಂತ್ರ, ವಾಕ್ಯ, ಶಬ್ದ, ಅಕ್ಷರ, ಸ್ವರ ಪ್ರತಿಯೊಂದು ಕೂಡ ಮುಖ್ಯ ದೃಷ್ಟಿಯಿಂದ ಸರ್ವಾತ್ಮನ ಭಗವಂತನ ಗುಣಗಾನವನ್ನೇ ಮಾಡುತ್ತೆ. ಆದ್ದರಿಂದ ವೇದಗಳಿಗೆ ಮುಖ್ಯ ತಾತ್ಪರ್ಯ ಭಗವಂತನಲ್ಲಿ ಹೊರತು ಬೇರೆ ಯಾವುದರಲ್ಲಿಯೂ, ಕರ್ಮ ಮುಂತಾಗಿರ್ತಕ್ಕಂಥ ಇತರ ಪದಾರ್ಥಗಳಲ್ಲಿ ಅಲ್ಲ ಅಂತ ಸ್ಪಷ್ಟವಾಗಿ ಸೂಚನೆ ಮಾಡಿದ್ದಾರೆ. ಆದ್ದರಿಂದ ಉದ್ಧವನ ಪ್ರಶ್ನೆ ಏನು ಅಂದರೆ, ಭಗವಂತ ಕೃಷ್ಣ ನಿನ್ನನ್ನೇ ಕೊಂಡಾಡತಕ್ಕಂತಹ ಈ ಶ್ರುತಿ, ಏನು ವೇದ ಇದೆಯಲ್ವ, ಇದು ವಿಧಿ ನಿಷೇಧಗಳನ್ನು ಕೂಡ ತಿಳಿಸಿಕೊಡ್ತಾ ಇದೆ. ಇಂತಹದ್ದನ್ನು ಮಾಡಬೇಕು, ಅಹರಹ ಸಂಧ್ಯಾಂ ಉಪಾಸೀತ ಇತ್ಯಾದಿಯಾಗಿ ವಿಧಿಯನ್ನು ವಿಧಿಸುತ್ತೆ ವೇದ. ಇಂತಹದ್ದನ್ನು ಮಾಡಬಾರದು ಅಂತ ನಿಷೇಧವನ್ನು ಕೂಡ ಮಾಡುತ್ತೆ. ಆಗ ಹೀಗೆ ವಿಧಿ ರೂಪವಾಗಿರ್ತಕ್ಕಂತಹ ಕರ್ಮಗಳ ಬೋಧನೆ, ನಿಷೇಧ ರೂಪವಾಗಿರ್ತಕ್ಕಂಥ ಕರ್ಮಗಳನ್ನು ನಿಷೇಧ ಮಾಡಿ, ಹೀಗೆ ವಿಧಿ ನಿಷೇಧ ರೂಪವಾಗಿರ್ತಕ್ಕಂಥ ಕರ್ಮಗಳನ್ನೇನು ಹೇಳ್ತಾ ಇದೆ ಅದರಲ್ಲಿ ಗುಣದೋಷಗಳನ್ನು ಆಲೋಚನೆ ಮಾಡಿ ಹೇಳಬೇಕು. ಇಂಥದ್ದನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ, ಶ್ರೇಯಸ್ಸು, ಇದು ಗುಣ. ಇದನ್ನು ಮಾಡಿದ್ರೆ ಇದರಿಂದ ದೋಷ ಪ್ರಾಪ್ತಿ, ಪಾಪ ಬರುತ್ತೆ, ಇದು ಅನಿಷ್ಟ, ಆದ್ದರಿಂದ ಇದು ದೋಷ. ಆದ್ದರಿಂದ ಕರ್ಮಗಳಲ್ಲಿ ಗುಣದೋಷಗಳನ್ನು ಚಿಂತನೆ ಮಾಡತಕ್ಕಂಥದ್ದು ವೇದ. ಇದು ಒಂದು. ಮತ್ತು ಅಧಿಕಾರಿ, ಯಾರು ಕರ್ಮಗಳನ್ನು ಮಾಡ್ತಾನೆ ಅವನ ಅಧಿಕಾರಿ. ಶುಭ ಕರ್ಮಗಳನ್ನೇ ಮಾಡಲಿ, ಅಶುಭ ಕರ್ಮಗಳನ್ನೇ ಮಾಡಲಿ, ಶುಭಾಶುಭ ಕರ್ಮಗಳನ್ನು ಮಾಡತಕ್ಕಂತಹ ಅಧಿಕಾರಿ ಏನಿದ್ದಾರೆ, ಆ ಅಧಿಕಾರಿಯಲ್ಲಿಯೂ ಕೂಡ
ವರ್ಣಾಶ್ರಮ ವಿಕಲ್ಪಂಚ, ಯಾವ ವರ್ಣ ಯಾವ ಆಶ್ರಮ ಅದರ ಬಗ್ಗೆಯೂ ಕೂಡ ಕೂಲಂಕಷವಾಗಿ ಪರಿಗಣನೆ ಮಾಡತಕ್ಕಂಥದ್ದು ವೇದ. ಆದ್ದರಿಂದ ಆಯಾ ದೇಶ, ಆಯಾ ಕಾಲ, ಆಯಾ ಅಧಿಕಾರಿ ಅವರು ಮಾಡತಕ್ಕಂಥ ಕರ್ಮಗಳು, ಉಪಯೋಗಿಸತಕ್ಕಂತಹ ಪದಾರ್ಥಗಳು, ದ್ರವ್ಯ ಮುಂತಾಗಿರ್ತಕ್ಕಂಥ ಪದಾರ್ಥಗಳು, ಅದರಿಂದ ಪುಣ್ಯ ಅಥವಾ ಪಾಪರೂಪವಾಗಿರ್ತಕ್ಕಂಥ ಫಲ, ಅಂದರೆ ಸ್ವರ್ಗ ನರಪಕ ರೂಪವಾಗಿರತಕ್ಕಂತಹ ಈ ಫಲಗಳನ್ನು ಕೂಡ ಪರಿಗಣನೆ ಮಾಡಿಕೊಂಡು ವೇದ ವಿಧಿ ನಿಷೇಧಗಳನ್ನು ಹೇಳುತ್ತೆ. ಸುಮ್ಮನೆ ಇದನ್ನು ಮಾಡಿ ಇದನ್ನು ಮಾಡಬೇಡಿ ಅಂತಲ್ಲ, ಇದೆಲ್ಲವನ್ನು ಅಲ್ಲಿ ಯಾವ ಕಾಲದಲ್ಲಿ ಏನು ಮಾಡಬೇಕು, ಯಾವ ಸ್ಥಳದಲ್ಲಿ ಏನು ಮಾಡಬೇಕು, ಅದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡೇ ಬೋಧನೆ ಮಾಡುತ್ತೆ. ಗುಣದೋಷಗಳ ಚಿಂತನೆಯನ್ನು ಮಾಡಿಕೊಂಡೇ ವೇದ ವಿಧಿ ನಿಷೇಧಗಳನ್ನು ಬೋಧನೆ ಮಾಡತಕ್ಕಂಥದ್ದು ಅಂತ ಉದ್ಧವ ಕೃಷ್ಣನಿಗೆ ಹೇಳ್ತಾ, ಹೀಗೆ ಇದೆ. ಆದರೆ ಕೃಷ್ಣ ನೀನೇನು ಹೇಳಿದ್ದೆ, ಹಿಂದಿನ ಅಧ್ಯಾಯಗಳಲ್ಲಿ ಬಂದಿದೆ, ನೀನೇನು ಹೇಳಿದ್ದೆ ಕೃಷ್ಣ, ಗುಣದೋಷ ಭಿದಾ ದೃಷ್ಟಿಂ ಅಂತರೇಣ, ನೀನು ಹೇಳಿರ್ತಕ್ಕಂಥ ಮಾತಿದೆ ಅಲ್ವಾ, ಗುಣದೋಷಗಳ ಚಿಂತನೆ ಬೇಡ ಅಂತ ಕೃಷ್ಣ ನೀನು ಹೇಳ್ತಾ ಇದ್ದೀಯ. ವೇದ ಹೇಳಿದ್ದೇನು, ಗುಣದೋಷಗಳನ್ನು ಇಟ್ಟುಕೊಂಡು ಅದನ್ನು ಚಿಂತನೆ ಮಾಡಿಕೊಂಡು ವಿಧಿ ನಿಷೇಧಗಳನ್ನು ಬೋಧನೆ ಮಾಡತಕ್ಕಂಥದ್ದು ವೇದ, ಆದರೆ ನೀನೇನು ಹೇಳ್ತಾ ಇದ್ದೀಯ, ಗುಣದೋಷಗಳ ಚಿಂತನೆ ಬೇಡ, ಕರ್ಮಗಳನ್ನು ಆಚರಣೆ ಮಾಡಿ. ಗುಣದೋಷಗಳು ಏನು, ವೇದವೇ ಹೀಗೆ ಹೇಳ್ತಾ ಇದೆ, ಆದರೆ ಕೃಷ್ಣ ನೀನೇನು ಈ ಥರ ಹೇಳ್ತಾ ಇದ್ದೀಯ. ಆದ್ದರಿಂದ ಈ ವಿಧಿ ನಿಷೇಧ ರೂಪವಾಗಿರತಕ್ಕಂತಹ ವೇದ ಏನಿದೆ, ವಿಧಿ ನಿಷೇಧಗಳನ್ನು ಬೋಧನೆ ಮಾಡತಕ್ಕಂಥ ವೇದ, ಅದು ಮೋಕ್ಷ ಸಾಧನ ಅಂತ ಹೇಗಾಗುತ್ತೆ? ಮನುಷ್ಯನಿಗಿಂಥದ್ದನ್ನು ಮಾಡೋ ಅಂತ ಹೇಳಬೇಕಾದ್ರೆ, ಇಂಥ ಇದನ್ನು ಮಾಡಿದ್ರೆ ಇಂತಹ ಫಲ ಸಿಗುತ್ತೆ ಅಂತ ಹೇಳಿದಾಗ, ಇದು ಗುಣ, ಇದು ಶ್ರೇಯಸ್ಕರ ಅಂತ ಹೇಳಿದಾಗ ಆ ಕೆಲಸವನ್ನು ಮಾಡ್ತಾನೆ. ಇದನ್ನು ಮಾಡಬೇಡ, ಇದು ಪಾಪ ಸಾಧನ ಅಂತ ಹೇಳಿದಾಗ ಇಂಥ ಕ್ರಮವನ್ನು ಮಾಡುವುದಿಲ್ಲ. ಆದ್ದರಿಂದ ವಿಧಿ ನಿಷೇಧಗಳನ್ನು ಬೋಧನೆ ಮಾಡುವಾಗ ಗುಣದೋಷಗಳ ಚಿಂತನೆ ಮಾಡಬೇಕಲ್ವ, ಮತ್ತು ಗುಣದೋಷಗಳ ಚಿಂತನೆ ಬೇಡ ಅಂತ ಹೇಳ್ತಾ ಇದ್ದೀಯಾ ಕೃಷ್ಣ. ಆದ್ದರಿಂದ ಇಂತಹ ವಿಧಿ ನಿಷೇಧಗಳನ್ನು ಬೋಧನೆ ಮಾಡತಕ್ಕಂಥ ವೇದ ಅದು ಮೋಕ್ಷ ಸಾಧನ ಅಂತ, ಮೋಕ್ಷ ಸಾಧನವನ್ನು ಹೇಗೆ ಬೋಧನೆ ಮಾಡುತ್ತೆ, ಈ ವಿಷಯದಲ್ಲಿ ನನಗೆ ಸ್ವಲ್ಪ ಸಂಶಯ, ಸಂದೇಹ, ಭ್ರಮೆ ಉಂಟಾಗೋದಕ್ಕೆ, ಯಾಕೆ ಕೃಷ್ಣನು ಹೇಗೆ ಹೇಳಿದ ಮೇಲೆ ಇನ್ನೇನು ಭಗವಂತನ ಹೇಳ್ತಾ ಇದ್ದಾನೆ, ಆದರೆ ವಿಧಿ ಹೇಗೆ ಹೇಳ್ತದೆ, ಸಂಶಯ ಬಂದು ಹೋಗುತ್ತೆ. ಆದ್ದರಿಂದ ಕೃಷ್ಣ ಇಂತಹ ತನ್ನ ಸಂಶಯವನ್ನು ಪರಿಹಾರ ಮಾಡಬೇಕು. ಯಾಕೆಂದರೆ ವಿಧಿ ನಿಷೇಧಗಳನ್ನು ಬಿಟ್ಟು ಬಿಟ್ಟರೆ ಶ್ರೇಯಸ್ಕರ ಯಾವುದು, ಪಾಪಕರ ಯಾವುದು ಅಂತ ಗೊತ್ತಾಗದೆ ಹೋದರೆ ಏನು ಮಾಡುವುದಕ್ಕೆ ಸಾಧ್ಯ ಇದೆ? ಆದ್ದರಿಂದ ಮೋಕ್ಷ ಸಾಧನ ಅನ್ನ ವೇದ ಹೇಗೆ ಬೋಧನೆ ಮಾಡುತ್ತೆ, ಕೊನೆಯಲ್ಲಿ ಏನಾಗೋಯಿತು, ಇದನ್ನಿಟ್ಟುಕೊಂಡು ಬಿಟ್ಟು ಹೇಳ್ತಾರೆ ಏನು, ವೇದ ಅಪ್ರಮಾಣ ಅಂತ ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ದರಿಂದ ವೇದ ಅಪ್ರಮಾಣವೋ ಅಲ್ಲ, ವೇದ ಪರಮ ಪ್ರಮಾಣ. ಆದ್ದರಿಂದ ವೇದ ಪರಮ ಪ್ರಮಾಣ ಆಗಬೇಕಾದ್ರೆ ಇದೆಲ್ಲವನ್ನು ಇಟ್ಟುಕೊಂಡು ಹೇಳಬೇಕಲ್ವಾ, ಮತ್ತು ಯಾಕೆ ನೀನು ಗುಣದೋಷಗಳ ಚಿಂತನೆ ಬೇಡ ಅಂತ ಹೇಳ್ತಾ ಇದ್ದೀಯಾ ಕೃಷ್ಣ. ಆದ್ದರಿಂದ ನನಗೆ ನಿಯಮೇನ ಅಪವಾದಷ್ಟ ಭಿದಾಯ ಇತಿ ಮೇ ಭ್ರಮ, ನನಗೆ ಭ್ರಮೆ ಬರ್ತಾ ಇದೆ, ಈ ವಿಷಯದಲ್ಲಿ ಸಂಶಯ ಬರ್ತಾ ಇದೆ, ಈ ಸಂಶಯವನ್ನು ಪರಿಹಾರ ಮಾಡಿ ಉತ್ತರ ಕೊಡುವಂಥ ಕೃಷ್ಣನಿಗೆ ಉದ್ಧವ ಪ್ರಶ್ನೆ ಮಾಡ್ತಾನೆ ಈ ಅಧ್ಯಾಯದ ಪ್ರಾರಂಭದಲ್ಲಿ. ಅದಕ್ಕೆ ಕೃಷ್ಣ ಹೇಳತಕ್ಕಂಥದ್ದು ಭಕ್ತಿಯೋಗ ಅಂತ ಇದು ಈ ಅಧ್ಯಾಯಕ್ಕೆ ಹೆಸರು. ಅದನ್ನು ತೋರಿಸಿಕೊಡ್ತಾನೆ ಕೃಷ್ಣ, ಯಾಕೆ ನಾನು ಹೇಳಿದ್ದೇನೆ ಗುಣದೋಷಗಳ ಚಿಂತನೆ ಬೇಡ ಅನ್ನೋದನ್ನು ಕೃಷ್ಣ ಸಂಯುಕ್ತಿಕವಾಗಿ ಉತ್ತರವನ್ನು ಕೊಡ್ತಾನೆ. ಯೋಗಾಃ ತ್ರಯೋ ಮಯಾ ಪ್ರೋಕ್ತಾಃ ದೃಢಾಂ ಶ್ರೇಯೋ ವಿಧಿಚ್ಛಯ ಜ್ಞಾನಂ ಕರ್ಮ ಚ ಭಕ್ತಿಶ್ಚ ನೋಪಾಯಃ ಅನ್ಯೋಸ್ತಿ ಕುತ್ರಚಿತ್. ಮೂರು ಸಾಧನಗಳನ್ನು, ಮೂರು ಯೋಗಗಳನ್ನು ಕೃಷ್ಣ ತೋರಿಸಿಕೊಡ್ತಾ ಇದ್ದಾನೆ. ಯೋಗಾಃ ತ್ರಯಃ ಮಯಾ ಪ್ರೋಕ್ತ, ಮೂರು ಯೋಗಗಳನ್ನು, ಯೋಗ ಅಂದರೆ ಉಪಾಯ ಅಂತಲೂ ಅರ್ಥ ಇದೆ, ಯೋಗ ಅಂದರೆ ಮಾರ್ಗ ಅಂತಲೂ ಅರ್ಥ ಇದೆ, ಯೋಗ ಅಂದರೆ ಸಾಧನಗಳು ಅಂತಲೂ ಕೂಡ ಅರ್ಥ ಇದೆ. ಭಗವಂತನನ್ನು ಸೇರುವುದಕ್ಕೆ, ಭಗವಂತನ ಅನುಗ್ರಹನ ಸಂಪಾದನೆ ಮಾಡುವುದಕ್ಕೆ ಮೂರು ಮಾರ್ಗಗಳನ್ನು, ಮೂರು ಸಾಧನೆಗಳನ್ನು ಭಗವಂತ ತೋರಿಸಿಕೊಡ್ತಾನೆ. ಯೋಗಾಃ ತ್ರಯಃ ಯಾವುದು ಅಂದರೆ ಜ್ಞಾನಂ ಕರ್ಮ ಚ ಭಕ್ತಿಶ್ಚ, ಮೂರು ಯೋಗಗಳು. ಯಾಕೆ ನೃಣಾಂ ಶ್ರೇಯೋ ವಿಧಿ, ಮನುಷ್ಯರಿಗೆ ಅಂದರೆ ಜ್ಞಾನಿಗಳ, ಭಗವಂತನ ಭಕ್ತರಾಗಿರತಕ್ಕಂತಹ ಸಜ್ಜನರಿಗೆ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು, ಅವರಿಗೆ ಶ್ರೇಯಸ್ಸಾಗಬೇಕು ಎಂಬಂತಹ ದೃಷ್ಟಿಯಿಂದ ಮೂರು ಯೋಗಗಳನ್ನು ನಾನು ಹೇಳಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಒಂದು ಜ್ಞಾನ ಯೋಗ, ಎರಡನೆಯದು ಕರ್ಮಯೋಗ, ಮೂರನೆಯದು ಭಕ್ತಿ ಯೋಗ ಅಂತ. ಹೀಗೆ ಮೂರು ಯೋಗಗಳನ್ನು ನಾನು, ಉಪಾಯಗಳನ್ನು, ಶ್ರೇಯಸ್ಸಾಧನಗಳನ್ನು ಭಗವಂತ ನಾನು ಈಗಲೇ ತಿಳಿಸಿಕೊಟ್ಟಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಭಗವಂತ ಅವನನ್ನು ವೇದಗಳು ಕೊಂಡಾಡತಕ್ಕಂಥದ್ದು,
ಭಗವಂತನ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ವೇದಗಳು ಕೊಂಡಾಡ್ತವೆ. ಭಗವಂತನನ್ನು ಆ ರೀತಿಯಾಗಿ ಚಿಂತನೆ ಮಾಡತಕ್ಕಂಥ, ಹಾಗಾಗಿ ಭಗವಂತ ಗುಣಸ್ವರೂಪ ಅಂದರೆ ಪುಣ್ಯರೂಪ ಅಂತ ಅರ್ಥ. ಭಗವಂತನ ಹೆಸರೇ ಪುಣ್ಯ. ಪುಣ್ಯಶ್ರವಣ ಕೀರ್ತನ ಉತ್ತಾರಣೋ ದುಷ್ಕೃತಿ ಪುಣ್ಯ ದುಸ್ವಪ್ನ ನಾಶನ. ಭಗವಂತನಿಗೆ ಪುಣ್ಯ ಅಂತಲೇ ಹೆಸರಿದೆ. ಆದ್ದರಿಂದ ಭಗವಂತ ಗುಣಪರಿಪೂರ್ಣ, ಭಗವಂತ ಪುಣ್ಯಸ್ವರೂಪ, ಪುಣ್ಯರೂಪ ಭಗವಂತ. ಪುಣ್ಯಕರವಾಗಿರತಕ್ಕಂತಹ ವಿಶೇಷವಾಗಿರತಕ್ಕಂತಹ ಶ್ರೇಯಸ್ಸನ್ನು ಕೊಡತಕ್ಕಂಥದ್ದು ಭಕ್ತರಿಗಾದ್ದರಿಂದ ಭಗವಂತನನ್ನು ಪುಣ್ಯರೂಪ ಅಂತ ಕರೆಯತಕ್ಕಂತಹದ್ದು. ಆದ್ದರಿಂದ ನಾವು ಯಾವುದನ್ನು ಪುಣ್ಯ ಅಂತ ಅಂದ್ಕೊಳ್ತೇವೆ, ಅದರಿಂದ ಪುಣ್ಯ ಬರುತ್ತೆ, ಇದರಿಂದ ಶ್ರೇಯಸ್ಸಾಗುತ್ತೆ ಅಂತ ಅಂದ್ಕೊಳ್ತೇವೆ, ಅದರಿಂದ ನಾವು ಅಂದ್ಕೊಂಡಿರ್ತೇವೆ, ಶ್ರೇಯಸ್ಸಾಗುತ್ತೋ ಬಿಡುತ್ತೋ ಏನು ಗೊತ್ತು. ಅದರಿಂದ ಶ್ರೇಯಸ್ಸಾಧನ ಯಾವುದು, ಯಾವುದು ಪಾಪ ಸಾಧನ ಅಂತ ಆ ಗುಣದೋಷಗಳ ಚಿಂತನೆಯನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಭಗವಂತ ಹೇಳಿದ್ದು ಗುಣದೋಷಗಳ ಚಿಂತನೆಯನ್ನು ಮಾಡಬೇಡಿ ಅಂತ. ಯಾಕೆ ನಮಗೆ ಸಾಧ್ಯವೋ, ಯಾವುದು ಶ್ರೇಯಸ್ಸು ನಮಗಿಂತ, ಯಾವುದು ಪಾಪ ಸಾಧನ ಅಂತ ನಮಗೆ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದಕ್ಕೆ ಕೃಷ್ಣ ಹೇಳ್ತಕ್ಕಂಥದ್ದು, ಭಗವಂತನಿಗೆ ಯಾವುದು ಪ್ರಿಯವೋ ಅದು ಪುಣ್ಯ ಸಾಧನ, ಭಗವಂತನಿಗೆ ಯಾವುದು ಅಪ್ರಿಯವೋ ಪ್ರಿಯ ಅಲ್ಲವೋ ಅದು ಪಾಪ ಸಾಧನ. ಆದ್ದರಿಂದ ಗುಣದೋಷಗಳ ಚಿಂತನೆಯನ್ನು ಹೇಗೆ ಮಾಡಬೇಕು, ಇದು ಭಗವಂತನಿಗೆ ಇಷ್ಟ, ಭಗವಂತನಿಗೆ ಪ್ರೀತಿಕರ, ಆದ್ದರಿಂದ ಇದು ಶ್ರೇಯಸ್ಸಾಧನ. ಇದು ಭಗವಂತನಿಗೆ ಇಷ್ಟ ಅಲ್ಲ, ಭಗವಂತನಿಗೆ ಇದು ಅಪ್ರಿಯ, ಆದ್ದರಿಂದ ಪಾಪ ಸಾಧನ. ಈ ದೃಷ್ಟಿಯಿಂದ ಕೃಷ್ಣ ಹೇಳಿರತಕ್ಕಂಥದ್ದೇ ಹೊರತು ಏ ಭಗವಂತನನ್ನು ಒಂದು ಪಕ್ಕಕ್ಕೆ ಇಟ್ಬಿಡೋಣ, ಇದನ್ನು ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಆದ್ದರಿಂದ ನಾವು ಇದನ್ನು ಮಾಡೋಣ, ಇದು ಒಳ್ಳೆಯದು, ಇದರಲ್ಲಿ ಗುಣ, ಇದನ್ನು ಮಾಡಿದ್ರೆ ಒಳ್ಳೆಯದು ಆಗೋದಿಲ್ಲ ಆದ್ದರಿಂದ ಇದನ್ನು ಬಿಟ್ಟು ಬಿಡೋಣ ಅಂತ ನಾವೇ ತೀರ್ಮಾನ ಮಾಡಿಕೊಳ್ತೇವಲ್ವ. ಯಾವುದು ನಮಗೆ ಒಳ್ಳೆಯದು ಅಂದರೆ ನಮ್ಮ ಕೆಲಸಕ್ಕೆ ಯಾವುದು ಬರುತ್ತೆ, ಯಾವುದರಿಂದ ನಮಗೆ ಅನುಕೂಲ ಇದೆ, ಯಾವುದರಿಂದ ಲೌಕಿಕ ಫಲ ಬರುತ್ತೆ, ಅದನ್ನಿಟ್ಟುಕೊಂಡು ನಾವೇನು ಮಾಡ್ತೇವೆ, ಇದು ಒಳ್ಳೆಯದು, ಇದು ಶ್ರೇಯಸ್ಕರ, ಇದು ಕೆಟ್ಟದ್ದು ಅಂತ ತೀರ್ಮಾನ ಮಾಡ್ತೇವೆ ಹೊರತು ಇದು ಭಗವಂತನಿಗೆ ಪ್ರೀತಿಕರ ಹೌದೋ ಅಲ್ಲವೋ ಅಂತ ಗುಣದೋಷಗಳ ಚಿಂತನೆಯನ್ನು ಮಾಡುವುದೇ ಇಲ್ಲ. ಆ ದೃಷ್ಟಿಯಿಂದ ಕೃಷ್ಣ ಅಂತಹ ಗುಣದೋಷಗಳ ಚಿಂತನೆಯನ್ನು ಮಾಡತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿದ್ದಾನೆ ಹೊರತು ವಸ್ತುತಸ್ತು ಗುಣದೋಷಗಳ ಚಿಂತನೆಯನ್ನು ಮಾಡಬೇಡಿ ಅಂತಲೇ ಇಲ್ಲ. ಮತ್ತೆ ಹೇಗೆ ಚಿಂತನೆ ಮಾಡಬೇಕು, ಇದು ಶ್ರೇಯಸ್ಸಾಧನ, ಯಾಕೆ ಅಂದರೆ ಇದು ಭಗವಂತನಿಗೆ ಪ್ರಿಯ ಆದ್ದರಿಂದ ಶ್ರೇಯಸ್ಸಾಧನ, ಇದು ಭಗವಂತನಿಗೆ ಪ್ರಿಯ ಅಲ್ಲ ಆದ್ದರಿಂದ ಪಾಪ ಸಾಧನ. ಗುಣದೋಷಗಳ ಚಿಂತನೆ ಈ ಹಿನ್ನೆಲೆಯಲ್ಲಿ ನಡೆಯಬೇಕು ಅಂತ ಕೃಷ್ಣ ಅದನ್ನು ತೋರಿಸಿಕೊಡ್ತಾ ಇದ್ದಾನೆ. ಹೀಗೆ ಈ ವಿಷಯ ಯಾರಿಗೆ ಗೊತ್ತಿದೆ, ಜ್ಞಾನಿಗಳಿಗೆ, ಭಗವಂತನ ಅಚ್ಛಿನ್ನ ಭಕ್ತರಿಗೆ, ಅಪರೋಕ್ಷ ಜ್ಞಾನಿಗಳಿಗೆ ಈ ವಿಷಯ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಅವರಲ್ಲಿ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನಿಗಳಾಗಿರತಕ್ಕಂತಹ ಪಾಮರರಾಗಿರತಕ್ಕಂತಹ ಮನುಷ್ಯರು ಅಂದರೆ ಭಗವಂತನ ಭಕ್ತರಾಗಿರತಕ್ಕಂತಹ ಅಜ್ಞಾನಿಗಳೇನಿದ್ದಾರೆ ಅವರಿಗೆ ಈ ವಿಷಯ ಗೊತ್ತಿಲ್ಲ. ಆದ್ದರಿಂದ ಅವರು ಗುಣದೋಷಗಳ ಚಿಂತನೆಯನ್ನು ಈ ರೀತಿ ಮಾಡ್ತಾರೆ, ಅದು ಸರಿಯಲ್ಲ ಎಂಬಂತಹ ದೃಷ್ಟಿಯಿಂದ, ಅಜ್ಞಾನಿಗಳ ದೃಷ್ಟಿಯಿಂದ ಆ ರೀತಿ ಗುಣದೋಷಗಳ ಚಿಂತನೆಯನ್ನು ಬೇಡ ಅಂತ ಕೃಷ್ಣ ಹೇಳಿದ್ದೇ ಹೊರತು ಸರ್ವಥಾ ಗುಣದೋಷಗಳ ಚಿಂತನೆಯನ್ನು ಬೇಡ ಅಂತಲ್ಲ, ಗುಣದೋಷಗಳ ಚಿಂತನೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವುದನ್ನು ಭಗವಂತ ತೋರಿಸಿಕೊಡ್ತಾ ಇದ್ದಾನೆ ಈ ದೃಷ್ಟಿಯಿಂದ. ಆದ್ದರಿಂದ ಪುಣ್ಯಕರ ಪಾಪಕರ ಅಂತ ತೀರ್ಮಾನ ಮಾಡತಕ್ಕಂಥದ್ದು ಅದು ಭಗವಂತನಿಗೆ ಇಷ್ಟ ಹೌದೋ ಅಲ್ಲವೋ ಎಂಬಂಥ ದೃಷ್ಟಿಯಿಂದ ಅಂತ ಇದು ಕೃಷ್ಣನ ಅಭಿಪ್ರಾಯ ಅಂತ ಹೀಗೆ ಕೃಷ್ಣ ಅದನ್ನು ತೋರಿಸಿಕೊಡ್ತಾ ಇದ್ದಾನೆ. ಮೂರು ಯೋಗಗಳನ್ನು ಕೃಷ್ಣ ತಿಳಿಸಿಕೊಡ್ತಾನೆ, ಜ್ಞಾನಯೋಗ, ಕರ್ಮಯೋಗ ಮತ್ತು ಭಕ್ತಿಯೋಗ ಅಂತ. ಅದರಲ್ಲಿ ಯಾರ್ಯಾರು ಏನೇನು ಮಾಡಬೇಕು ಮೂರು ಹೇಳಿಬಿಟ್ಟಿದ್ದಾನೆ. ಇವು ಮೂರಲ್ಲಿ ಯಾವುದು ಇದನ್ನು ತೊಗೊಳ್ಳಿ ಅಂತ ಹೇಳಿಬಿಟ್ರೆ ಒಂದನ ಆಯಿತು ಅಂತ ತೊಗೊಂಬಿಡ್ಬೋದು. ಮೂರು ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದಾದ್ರೂ ಒಂದು ಚಾಯ್ಸ್ ಮಾಡಿಕೊಳ್ಳಿ ಅಂದರೆ ಯಾವುದು ಅಂತ ನಮಗೆ ಬರ್ತೀವಿ. ಇದರಲ್ಲಿ ಯಾವುದು ಬೇಗ ಸಿಗುತ್ತೆ ಅಲ್ವಾ, ಮನುಷ್ಯ ಹಾಗೆ ಯಾವುದರಿಂದ ಫಲ ಬೇಗ ಸಿಗುತ್ತೆ ಅದನ್ನು ನೋಡ್ತೀವಿ. ಜಾಸ್ತಿ ಕರ್ಮ ಮಾಡಬೇಕೇನೋ ಗೊತ್ತಿಲ್ಲ, ಭಕ್ತಿ ಅಂದರೆ ಎಷ್ಟೊಂದು ಭಕ್ತಿ ಮಾಡಬೇಕು ಗೊತ್ತಿಲ್ಲ, ಜ್ಞಾನ ಅಂದರೆ ಎಷ್ಟು ಸಂಪಾದ ಗೊತ್ತಿಲ್ಲ. ಹಾಗಾಗಿ ಯಾವುದು ಸುಲಭವಾಗಿ ಸಿಗುತ್ತೆ ಅದರಲ್ಲಿ ಮನುಷ್ಯ ಪ್ರಯತ್ನವನ್ನು ಮಾಡಿದೆ, ಇದು ಮನುಷ್ಯನ ಸ್ವಭಾವ. ಕೃಷ್ಣನೇ ಹೇಳಿಬಿಟ್ಟಿದ್ದಾನೆ ಅಧಿಕಾರಿ. ಮೂರು ಯೋಗಗಳನ್ನು ಹೇಳುವಾಗ ಅಧಿಕಾರಿಗಳನ್ನು ಸೇರಿಸಿಕೊಂಡೇ ಭಗವಂತ ಹೇಳ್ತಾನೆ. ಅದನ್ನು ಭಾಗವತ ವರ್ಣನೆ ಮಾಡತಕ್ಕಂಥದ್ದು, ನಿರ್ವಿಣ್ಣಾನಾಂ ಜ್ಞಾನಯೋಗ ನ್ಯಾಸಿನಾಂ ಇಹ ಕರ್ಮಸು ತೇಷ್ವ ಅನಿರ್ವಿಣ್ಣ ಚಿತ್ತಾನಾಂ ಕರ್ಮಯೋಗಸ್ತು ಕರ್ಮಿಣಾಂ. ಕರ್ಮಸನ್ಯಾಸ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ಕರ್ಮಸನ್ಯಾಸ. ಕೆಲವರು ಖುಷಿ ಕರ್ಮಸನ್ಯಾಸ ಅಂದರೆ ಬಿಟ್ಟು ಬಿಡೋದು, ತ್ಯಾಗ ಮಾಡೋದು. ಕರ್ಮಸನ್ಯಾಸ ಕರ್ಮಗಳೇ ಕೃಷ್ಣನ ಹೇಳಿದ್ದಾರೆ, ಕರ್ಮ ಯಾವುದೇ ಕರ್ಮ ಆಚರಣೆಯನ್ನು ಮಾಡಬೇಡಿ,
ಕರ್ಮಗಳನ್ನೆಲ್ಲ ತ್ಯಾಗ ಮಾಡಿಬಿಡಿ. ಆದ್ದರಿಂದ ನಾವು ಇವತ್ತು ಯಾವ ಕೆಲಸವನ್ನು ಯಾವ ಎಲ್ಲ ಬಿಟ್ಬಿಡ್ತೇವೆ. ಕರ್ಮ ಸನ್ಯಾಸ ಅಂದರೆ ಆ ರೀತಿ ಕರ್ಮಾಚರಣೆಯನ್ನೇ ಮಾಡದೇ ಇರತಕ್ಕಂಥದ್ದಲ್ಲ. ಕರ್ಮ ಸನ್ಯಾಸ ಅಂದರೆ ಕರ್ಮಗಳನ್ನು ಮಾಡಿ ಫಲವನ್ನು ಅಪೇಕ್ಷಿಸಬೇಡಿ, ಕಾಮ್ಯ ಕರ್ಮಗಳನ್ನು ಮಾಡಬೇಡಿ, ನಿಷಿದ್ಧ ಕರ್ಮಗಳನ್ನು ಮಾಡಬೇಡಿ ಅಂತಹ ಕರ್ಮ ಸನ್ಯಾಸ ಹೊರತು ನಿಷ್ಕಾಮ ಕರ್ಮಗಳನ್ನು ಮಾಡಿ ಅಂತಲೇ ಹೇಳ್ತಕ್ಕಂಥ. ಹಾಗಾಗಿ ಇಂತಹ ಕರ್ಮಾಚರಣೆಯನ್ನು ಬಿಟ್ಟು ಶುಭಾಶುಭ ಕರ್ಮಗಳು ಏನೇ ಇರಲಿ ಎಲ್ಲ ಕರ್ಮವನ್ನು ತ್ಯಾಗ ಮಾಡಿ ಪರಮ ವೈರಾಗ್ಯವನ್ನು ಸಂಪಾದನೆ ಮಾಡಿರತಕ್ಕಂತಹ ಆಜನ್ಮ ಬ್ರಹ್ಮಚಾರಿಗಳು ಅಂತನ್ನಿಸಿಕೊಂಡಿರತಕ್ಕಂತಹ ಸನಕಾದಿ ಮುನಿಗಳಿಗೆ, ಸನ್ಯಾಸಿಗಳಿಗೆ ವಿಶೇಷವಾಗಿ ಇರತಕ್ಕಂಥದ್ದು ಜ್ಞಾನಯೋಗ. ಅವರು ಜ್ಞಾನದಿಂದಲೇ, ಜ್ಞಾನರೂಪವಾಗಿರತಕ್ಕಂಥ ಸಾಧನದಿಂದಲೇ ಭಗವಂತನ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ಸಂಪಾದನೆ ಮಾಡ್ತಾರೆ. ಆದ್ದರಿಂದ ಸನಕಾದಿ ಯೋಗಿಗಳಿಗೆ ಜ್ಞಾನಯೋಗಿಗಳು ಅಂತ ಕರೀತಾರೆ. ಹಾಗಾಗಿ ಜ್ಞಾನಯೋಗ ಅವರಿಗೆ ಹಬ್ಬ, ಮನುಷ್ಯರಿಗಲ್ವಾ, ಜ್ಞಾನಯೋಗ ಅವರಿಗೆ ಹೋಯಿತು, ಸ್ವಲ್ಪ ಮನುಷ್ಯರಿಗೆ ಸಮಾಧಾನ ಆಗುತ್ತೆ, ಆಯಿತು ಜ್ಞಾನಯೋಗಿಗಳವರಾಗಲಿ. ಭಗವಂತನ ಅನುಗ್ರಹಕ್ಕೆ ಸನಕ ಅಂದರೆ ವೈರಾಗ್ಯವನ್ನು ಹೊಂದಬೇಕು, ಅದನ್ನು ಕೃಷ್ಣ ತೋರಿಸಿಕೊಡ್ತಾನೆ ನಮಗೆಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಪರಮ ವೈರಾಗ್ಯಶಾಲಿಗಳವರು, ಅಂತಹ ವೈರಾಗ್ಯ ಶಿರೋಮಣಿಗಳಿಗೆ ಜ್ಞಾನ ಎನ್ನುವಂಥದ್ದು ಹರಿಯನು ಭಗವಂತನ ಅನುಗ್ರಹಕ್ಕೆ ವಿಶೇಷವಾಗಿರತಕ್ಕಂಥ ಸಾಧನ ಅಂತ ಅನ್ನಿಸಿಕೊಳ್ಳುತ್ತೆ. ಇದು ಒಂದು ವಿಭಾಗ. ಇನ್ನು ಎರಡನೆಯದಾಗಿ ಹೇಳತಕ್ಕಂಥದ್ದು ಕರ್ಮಯೋಗ. ಎರಡನೆಯದು ವೈರಾಗ್ಯ ಇಲ್ಲ, ಯಾವುದರಲ್ಲೂ ವೈರಾಗ್ಯ ಇಲ್ಲ. ಆದ್ದರಿಂದ ವೈರಾಗ್ಯವೇ ಇಲ್ಲದೇ ಇರತಕ್ಕಂತಹ ಸದಾಕಾಲವೂ ಕೂಡ ಕರ್ಮವನ್ನೇ ಆಚರಣೆ ಮಾಡತಕ್ಕಂತಹ ಮನುಷ್ಯರು, ಬರೀ ಮನುಷ್ಯರಲ್ಲ, ಕೃಷ್ಣ ಹೇಳಿರ್ತಕ್ಕಂಥದ್ದು ಮನುಷ್ಯೋತ್ತಮರು, ಮನುಷ್ಯೋತ್ತಮರು ಅಂತ ಕೃಷ್ಣ ಹೇಳ್ತಾರೆ. ಹಾಗಾಗಿ ಮನುಷ್ಯೋತ್ತಮರು ವಿಶೇಷವಾಗಿ ಸಾಧನೆಯನ್ನು ಮಾಡಿರ್ತಾರೆ. ಆದರೆ ಆ ರೀತಿಯಾಗಿರ್ತಕ್ಕಂಥ ವೈರಾಗ್ಯ ಅವರಲ್ಲಿ ಇನ್ನೂ ಇರೋದಿಲ್ಲ. ಕರ್ಮಾಚರಣೆಯನ್ನು ನಿಷ್ಕಾಮ ಕರ್ಮಗಳನ್ನೇ ಅನುಷ್ಠಾನ ಮಾಡತಕ್ಕಂತಹ ಮನುಷ್ಯೋತ್ತಮರಿಗೆ ಭಕ್ತಿ ಸಹಿತವಾಗಿರತಕ್ಕಂತಹ ನಿಷ್ಕಾಮ ಕರ್ಮ ಅದು ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ಸಾಧನ. ಆದ್ದರಿಂದ ಅವರನ್ನು ಕರ್ಮಯೋಗಿಗಳು, ನಿರಂತರವಾಗಿ ಭಗವಂತನ ಪ್ರೀತಿಗೋಸ್ಕರವೇ ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮ ಕರ್ಮವನ್ನು ಮಾಡ್ತಾನೆ ಭಗವಂತನ ಅನುಗ್ರಹವನ್ನು ಭಕ್ತಿಯಿಂದ. ಆ ಕರ್ಮಾಚರಣೆಯನ್ನು ಮಾಡ್ತಾ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳತಕ್ಕಂತಹ ಮನುಷ್ಯೋತ್ತಮರೇನಿದ್ದಾರೆ ಅವರನ್ನು ಕರ್ಮಯೋಗಿಗಳು ಅಂತ ಹೆಸರಿಸ್ತಾನೆ ಕೃಷ್ಣ. ಮೂರನೇದಾಗಿ ಹೇಳತಕ್ಕಂಥದ್ದು ಭಕ್ತಿಯೋಗ ಅಂತ. ಅಲ್ಲಿಯೂ ಅಧಿಕಾರಿಗಳನ್ನು ತೋರಿಸಿಕೊಡ್ತಾನೆ. ಯದೃಚ್ಛಯ ಮತ್ಕಥಾದೋ ಜಾತಶ್ರದ್ಧಸ್ತು ಯಃ ಪುಮಾನ್ ನ ನಿರ್ವಿಣ್ಣ ನಾತಿಸಕ್ತ ಭಕ್ತಿಯೋಗೋಸ್ಯ ಸಿದ್ಧಿದಃ. ದೇವತೆಗಳು ಭಗವಂತನ ಪರಮಭಕ್ತರು. ನದೇವ ಪದವೀಂ ಪ್ರಾಪ್ತಃ ಬ್ರಹ್ಮದರ್ಶನವರ್ಜಿತಃ. ಅವನು ದೇವತೆ ಅಂತ ಅನ್ನಿಸಿಕೊಳ್ಳಬೇಕಾದರೆ ಭಗವಂತನನ್ನು ಪ್ರತ್ಯಕ್ಷವಾಗಿ ಕಂಡಿರಲೇಬೇಕು, ಭಗವಂತನ ಪರೋಕ್ಷ ಜ್ಞಾನ ಸಿದ್ಧಿಸಿಕೊಂಡಿರಬೇಕು. ಅಂತಹವರು ಮಾತ್ರ ದೇವ ಪದವಿಯಲ್ಲಿ ಕೂತ್ಕೊಳ್ತಾನೆ ಹೊರತು ಬೇರೆಯವರು ಅಲ್ಲಿರಲಿಕ್ಕೆ ಸಾಧ್ಯ, ಆ ಹೆಸರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನ ಪ್ರತ್ಯಕ್ಷ ಕಂಡಿದ್ದಾರೆ, ಭಗವಂತನ ಅಪರೋಕ್ಷ ಜ್ಞಾನ ಅವರಿಗೆ ಸಿದ್ಧಿಸುತ್ತೆ. ಆದ್ದರಿಂದ ಅಂಥವರು ವಿಶೇಷವಾಗಿ ಭಗವಂತನಲ್ಲಿ ಹೆಚ್ಚು 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 ಭಕ್ತಿಯನ್ನು ಮಾಡ್ತಾ ತದ್ವಾರ ಭಕ್ತಿಯ ಮೂಲಕ ಭಗವಂತನ ವಿಶೇಷ ಅನುಗ್ರಹವನ್ನು ಸಂಪಾದನೆ ಮಾಡತಕ್ಕಂಥದ್ದು ಇದು ಭಕ್ತಿಯೋಗ. ಈ ರೀತಿ ಮಾಡತಕ್ಕಂತಹ ದೇವತೆಗಳನ್ನು ಭಕ್ತಿಯೋಗಿಗಳು, ಹೀಗೆ ಜ್ಞಾನಯೋಗಿಗಳು, ಸನಕಾದಿಗಳು, ಮನುಷ್ಯೋತ್ತಮರು, ಕರ್ಮಯೋಗಿಗಳು, ದೇವತೆಗಳು, ಭಕ್ತಿಯೋಗಿಗಳು, ಮೂರರಲ್ಲೂ ನಾವಿಲ್ಲ. ಆದ್ದರಿಂದ ಮನುಷ್ಯ ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು, ಕರ್ಮಾಚರಣೆಯನ್ನು ಕೂಡ ಮಾಡ್ತಾನೇ ಇರಬೇಕು. ಮನುಷ್ಯರಿಗೆ ಈ ಮೂರೂ ಕೂಡ ವಿಹಿತ. ಆದ್ದರಿಂದ ಯಾವುದು ನಮಗಲ್ಲ ಅಂತ ಮನುಷ್ಯರು ತಿಳ್ಕೊಳ್ಳೋದೇನು ಬೇಡ. ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗಗಳಿಗೆ ಅಧಿಕಾರಿಗಳನ್ನು ತೋರಿಸಿಕೊಟ್ಟು ಸಾಮಾನ್ಯ ಮನುಷ್ಯರು, ಭಗವಂತನ ಭಕ್ತರು ಕಲಿಗಾಲದಲ್ಲಿ ಈ ಮೂರಕ್ಕೂ ಕೂಡ ಅಧಿಕಾರಗಳು ಎಂಬಂತಹ ದೃಷ್ಟಿಯಿಂದ ಜ್ಞಾನ ಕಾರ್ಯವನ್ನು ಮಾಡತಕ್ಕಂಥದ್ದು, ಕರ್ಮಾಚರಣೆಯನ್ನು ಮಾಡತಕ್ಕಂಥದ್ದು, ಭಗವಂತನಲ್ಲಿ ಗುರುಗಳಲ್ಲಿ ವಿಶೇಷವಾಗಿ ದೇವತೆಗಳಲ್ಲಿ ತಾರತಮ್ಯಾನುಸಾರ ಭಕ್ತಿಯನ್ನು ಕೂಡ ಮಾಡಲೇಬೇಕು. ಹೀಗೆ ಹೇಳುವಾಗ ಭಗವಂತನ ಇಚ್ಛೆಯಿಂದ ಪ್ರತಿಯೊಂದು ಕೂಡ ಭಗವಂತನ ಇಚ್ಛೆಯಂತೆ ನಡೆಯುತ್ತೆ. ಕೃಷ್ಣ ಹೇಳುವಾಗ ಎರಡು ಮೂರು ಶ್ಲೋಕಗಳಲ್ಲಿ ಎದುರುಚ್ಛಯ ಅಂತ ಹೇಳ್ತಾನೆ. ಎದುರುಚ್ಛ ಲಾಭ ಸಂತುಷ್ಟ ಅಂತಲೂ ಬರ್ತದೆ. ಎದುರುಚ್ಛ ಹರಿಚ್ಛಾ ಸ್ಯಾತ್ ಅಂತ ಹೇಳ್ತಾರೆ. ಹಾಗಾಗಿ ಎದುರುಚ್ಛ ಅಂದರೆ ಆಕಸ್ಮಿಕ ಎಂಬಂಥ ಅರ್ಥ ಅಲ್ಲ,
ಭಗವಂತನ ಇಚ್ಛೆ, ಭಗವಂತನ ಸಂಕಲ್ಪ ಎಂಬಂತಹ ಅರ್ಥ. ಹಾಗಾಗಿ ಭಗವಂತನ ಇಚ್ಛೆಯಿಂದ ವಿಶೇಷವಾಗಿ ಆ ದೇವತೆಗಳಿಗೆ ಜ್ಞಾನ ಕಾರ್ಯದಲ್ಲಿ ವಿಶೇಷವಾಗಿ ಆಸಕ್ತಿ ಎನ್ನುವಂಥದ್ದು ಇರುತ್ತೆ. ಭಗವಂತನ ಕಥಾಶ್ರವಣ, ಮನನ, ಧ್ಯಾ ಇದೆಲ್ಲ ವಿಶೇಷವಾಗಿ ದೇವತೆಗಳು ಮಾಡತಕ್ಕಂಥ. ಆದ್ದರಿಂದ ಅವರಿಗೆ ಮನುಷ್ಯರಿಗೆ ಇರುವಂತಹ ವೈರಾಗ್ಯ, ಮನುಷ್ಯರಿಗೆ ಎಂತಹ ವೈರಾಗ್ಯ, ತಾತ್ಕಾಲಿಕ ವೈರಾಗ್ಯ. ಯಾವುದೋ ಕೇಳುವಾಗ ಹೇಳುವಾಗ ನೋಡುವಾಗ ಮಾಡುವಾಗ ಅಯ್ಯೋ ಸಾಕಪ್ಪ ಅಂತ ವೈರಾಗ್ಯದ ಸ್ವಲ್ಪ ಅನುಭವ ಬರುತ್ತೆ. ಅದು ತಾತ್ಕಾಲಿಕ, ಸ್ವಲ್ಪ ಹೊತ್ತು ಮಾತ್ರ, ಅದು ಯಾವಾಗಲೂ ಸ್ಥಿರವಾಗಿರೋದಿಲ್ಲ. ಇಂತಹ ತಾತ್ಕಾಲಿಕ ವೈರಾಗ್ಯ ದೇವತೆಗಳಿಗೆ ಇಲ್ಲ. ಮನುಷ್ಯರಿಗಿರತಕ್ಕಂಥ ತಾತ್ಕಾಲಿಕ ವೈರಾಗ್ಯವಾಗಲಿ, ಮತ್ತು ಮನುಷ್ಯರಿಗೆ ಯಾವುದರಲ್ಲಿ ಆಸಕ್ತಿ, ಅತಿಯಾಗಿರತಕ್ಕಂಥ ಆಸಕ್ತಿ ಲೌಕಿಕ ಪದಾರ್ಥಗಳಲ್ಲಿ, ವಿಷಯ ಪದಾರ್ಥಗಳಲ್ಲಿ ವಿಷಯ ಸುಖವನ್ನು ಅನುಭವಿಸಲಿರತಕ್ಕಂತಹ ಅತಿಯಾಗಿರತಕ್ಕಂಥ ಆಸಕ್ತಿ ದೇವತೆಗಳಿಗಿಲ್ಲ. ಮತ್ತು ಈ ವಿಷಯ ಪದಾರ್ಥಗಳನ್ನು ಅವರು ಅನುಭವಿಸುವುದಿಲ್ವಾ? ಅವ್ರಿಗೆ ಅದರಿಂದ ಸುಖ ಇಲ್ವಂದ್ರೆ ಅವರು ಅನುಭವಿಸ್ತಾರೆ. ಅದು ಕೂಡ ಭಗವಂತನ ಇಚ್ಛೆಯಂತೆ ಆಯಾ ಕಾಲಕ್ಕೆ ಬಂದಿರತಕ್ಕಂತಹ ಸುಖವನ್ನು ಅನುಭವಿಸ್ತಾರೆ ಹೊರತು ಅದರಲ್ಲಿ ಆಸಕ್ತಿಯನ್ನು ತೋರಿಸುವುದಿಲ್ಲ. ಇದು ಬೇಕೇ ಬೇಕು ಎಂಬಂತಹ ಅತಿಯಾಗಿರ್ತಕ್ಕಂಥ ಆಸಕ್ತಿ ಮನುಷ್ಯರಿಗೆ ಇದ್ದ ಹಾಗೆ ದೇವತೆಗಳಿಗೆ ಇಲ್ಲ. ಮನುಷ್ಯರಿಗಿರುವಂಥ ತಾತ್ಕಾಲಿಕ ವೈರಾಗ್ಯವು ಅವರಿಗಿಲ್ಲ. ಅವರಿಗೆ ವಿಶೇಷವಾಗಿರತಕ್ಕಂಥ ವೈರಾಗ್ಯ ಭಗವಂತನ ಇಚ್ಛೆಯಂತೆ ಬಂದಿರುತ್ತೆ. ಆದ್ದರಿಂದ ಇಂತಹ ದೇವತೆಗಳಿಗಿರತಕ್ಕಂಥದ್ದು ಭಕ್ತಿಯೋಗ. ಅವರು ವಿಶೇಷವಾಗಿರತಕ್ಕಂಥ ಭಕ್ತಿಯ ಮೂಲಕ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡ್ತಾರೆ ಅಂತ ಹೀಗೆ ಕೃಷ್ಣ ಈ ಮೂರು ಯೋಗಗಳನ್ನು ತಿಳಿಸಿಕೊಡ್ತಾರೆ ಉದ್ಧವನಿಗೆ. ಜ್ಞಾನಯೋಗ, ಕರ್ಮಯೋಗ ಮತ್ತು ಭಕ್ತಿಯೋಗ ಅಂತ. ಅಲ್ಲಿ ಮತ್ತೆ ಪ್ರಶ್ನೆ ಬರುತ್ತೆ, ಸನಕಾದಿಗಳು ಜ್ಞಾನಯೋಗಿಗಳು ಅವರ ಜ್ಞಾನವನ್ನು ವಿಶೇಷವಾಗಿ ಜ್ಞಾನ ಕಾರ್ಯವನ್ನು ಮಾಡ್ತಾ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡ್ತಾರಂದರೆ ಅವರು ಭಗವಂತನಲ್ಲಿ ಭಕ್ತಿ ಮಾಡೋದಿಲ್ವೋ? ಅವರ ಕರ್ಮಾಚರಣೆ ಮಾಡುವುದೇ ಇಲ್ವೋ? ಬರೀ ಜ್ಞಾನ ಧ್ಯಾನ ಸಾಕು? ದೇವತೆಗಳು ಭಗವಂತನ ಭಕ್ತರು, ವಿಶೇಷವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡ್ತಾರೆ ಅಂದರೆ ಅವರಿಗೂ ಕರ್ಮಾಚರಣೆ ಬೇಡವೋ? ಕರ್ಮಾಚರಣೆ ಇಲ್ವೋ? ಅವರಿಗೆ ಜ್ಞಾನವೇ ಬೇಡ, ಭಕ್ತಿ 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 ಮಾಡ್ತಾ ಇದ್ರೆ ಸಾಕು, ಅವರಿಗೆ ಭಗವಂತನ ಜ್ಞಾನದಲ್ಲಿ ಅಧಿಕಾರ, ಜ್ಞಾನ ಬೇಡವೋ ಅಂತಂದರೆ ಯಾಕೆ ಕೃಷ್ಣ ಆ ವಿಭಾಗವನ್ನು ಮಾಡಿದ್ದಾನೆ ಅಂತ ಸ್ವತಃ ಹೇಳತಕ್ಕಂಥದ್ದು. ಸನಕಾದಿಗಳು ಜ್ಞಾನಯೋಗಿಗಳು, ದೇವತೆಗಳು ಭಕ್ತಿಯೋಗಿಗಳು, ಮನುಷ್ಯೋತ್ತಮರು ಕರ್ಮಯೋಗಿಗಳು ಅಂತ ವಿಭಾಗವನ್ನು ಮಾಡತಕ್ಕಂಥದ್ದು ಒಂದು ದೃಷ್ಟಿಯಿಂದ. ಆದರೆ ಎಲ್ಲರಿಗೂ ಎಲ್ಲನೂ ಬೇಕು. ಜ್ಞಾನಯೋಗಿಗಳಿಗೆ ಕರ್ಮಯೋಗ ಭಕ್ತಿಯೋಗ ಬೇಡ ಅಂತಲ್ಲ, ಭಕ್ತಿಯೋಗಿಗಳಿಗೆ ಜ್ಞಾನ ಕರ್ಮಗಳು ಬೇಡ ಅಂತಲ್ಲ, ಕರ್ಮಯೋಗಿಗಳಿಗೆ ಜ್ಞಾನ ಭಕ್ತಿ ಬೇಡ ಅಂತಲ್ಲ. ಹಾಗಾಗಿ ಮೂರು ವಿಭಾಗದ ಸಜ್ಜನರಿಗೂ ಕೂಡ ಮೂರು ವಿಧವಾಗಿರತಕ್ಕಂತಹ ಯೋಗಗಳು ಬೇಕೇ ಬೇಕು. ಮತ್ತು ಈಗ ವಿಶೇಷವಾಗಿ ವಿಭಾಗವನ್ನು ಮಾಡಿದ್ದು ಯಾಕೆ ಅಂದರೆ ಪ್ರತಿಯೊಬ್ಬರೂ ಕೂಡ ಮೋಕ್ಷ ಸಾಧನ, ಮೋಕ್ಷವನ್ನು ಪಡ್ಕೊಳ್ಳಬೇಕಾದರೆ ಸಾಧನೆಯನ್ನು ಮಾಡಬೇಕಲ್ವ? ಮೋಕ್ಷಕ್ಕೆ ಮುಖ್ಯವಾಗಿರತಕ್ಕಂಥ ಸಾಧನವನ್ನು ಹೇಳಿದಾಗ ಕೆಲವರು ಈ ಸಾಧನವನ್ನು ಇಟ್ಟುಕೊಂಡು ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡ್ತಾರೆ. ಆದ್ದರಿಂದ ಅವರಿಗೆ ಅದೇ ಸಾಧನ. ಹಾಗಾಗಿ ದೇವತೆಗಳನ್ನು ಭಕ್ತಿಯೋಗಿಗಳು ಅಂತ ಕರೀತಾನೆ, ಸನಕಾದಿಗಳನ್ನು ಜ್ಞಾನಯೋಗಿಗಳು ಅಂತ ಕರೀತಾನೆ, ಮನುಷ್ಯೋತ್ತಮರನ್ನು ಕರ್ಮಯೋಗಿಗಳು ಅಂತ ಕರೀತಾನೆ. ಭಕ್ತಿಯ ಪ್ರಭಾವದಿಂದ, ಭಕ್ತಿಯ ಸಾಮರ್ಥ್ಯದಿಂದ, ಭಕ್ತಿಯ ಬಲದಿಂದ ಸ್ವತಃ ತಮ್ಮಲ್ಲಿರತಕ್ಕಂತಹ ಪ್ರತಿಭೆ ಅಂದರೆ ಭಗವಂತನ ಅನುಗ್ರಹ ರೂಪವಾಗಿರತಕ್ಕಂಥ ಪ್ರತಿಭೆಯಿಂದ ವೇದಗಳನ್ನು ಅರ್ಥೈಸಿಕೊಂಡು ತನ್ಮೂಲಕವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡತಕ್ಕಂತಹ ದೇವತೆಗಳನ್ನು ಭಕ್ತಿಯೋಗಿಗಳು ಅಂತ ಕರೀತಾರೆ. ಇನ್ನು ವೇದಾಂಗ, ರಾಮಾಯಣ, ಮಹಾಭಾರತ ವಿಶೇಷವಾಗಿ ಭಗವಂತನ ಕೊಂಡಾಡತಕ್ಕಂತಹ ಶಾಸ್ತ್ರಗಳ ಅಧ್ಯಯನ ಮೂಲಕ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಜ್ಞಾನದ್ವಾರ ಭಗವಂತನನ್ನು ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಂಡಿರತಕ್ಕಂಥವರನ್ನು ಜ್ಞಾನಯೋಗಿಗಳು ಅಂತ ಎರಡನೆಯದಾಗಿ ಕರೀತಾರೆ. ಇನ್ನು ಭಗವಂತನ ಶಕ್ತಿ ಸಾಮರ್ಥ್ಯ, ಭಗವಂತ ಸರ್ವಕರ್ತ, ಸಕಲ ಜಗಜ್ಜನ್ಮಾದಿಕರ್ತ ಅಂತ ಭಗವಂತನ ಕರ್ತೃತ್ವ, ಭೋಕ್ತೃತ್ವಾದಿ ಗುಣಗಳನ್ನು ಅನುಸಂಧಾನ ಮಾಡ್ತಾ ಭಗವಂತ ಸರ್ವಶಕ್ತ, ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಭಗವಂತ ಜ್ಞಾನಮಯ, ಭಗವಂತ ಆನಂದಮಯ, ಹೀಗೆ ಭಗವಂತನ ಅನೇಕ ಅನಂತ ಗುಣಗಳನ್ನು ವಿಶೇಷವಾಗಿ ಚಿಂತನೆ ಮಾಡತಕ್ಕಂಥದ್ದು ವೇದಗಳಲ್ಲಿರ್ತಕ್ಕಂಥ ಪ್ರತಿಯೊಂದು ಶಬ್ದ, ಅಕ್ಷರ, ಸ್ವಪ ಎಲ್ಲದಕ್ಕೂ. ಹೀಗೆ ಎಲ್ಲ ಕಡೆಯಲ್ಲಿಯೂ ಕೂಡ ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ
ತನ್ಮೂಲಕ ಕರ್ಮಾಚರಣೆಯನ್ನು ಮಾಡ್ತಾ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡತಕ್ಕಂಥದ್ದು ಮನುಷ್ಯೋತ್ತಮರು ಅವರನ್ನು ಕರ್ಮಯೋಗಿಗಳು ಅಂತ ಹೀಗೆ ಈ ರೀತಿಯಿಂದ ವಿಭಾಗವನ್ನು ಮಾಡತಕ್ಕಂಥದ್ದೇ ಹೊರತು ಎಲ್ಲರಿಗೂ ವಸ್ತುತಸ್ತು ಎಲ್ಲವೂ ಬೇಕು. ಯಾಕೆ ಅಂದರೆ ಸನಕಾದಿಗಳು ಜ್ಞಾನಯೋಗಿಗಳಂತ ಕರೆದರೂ ಕೂಡ ಅವರಲ್ಲಿರತಕ್ಕಂತಹ ಜ್ಞಾನದ ಮಟ್ಟ ದೇವತೆಗಳ ಜ್ಞಾನದ ಮಟ್ಟಕ್ಕಿಂತ ಕಡಿಮೆ. ದೇವತೆಗಳಲ್ಲಿ ಹೆಚ್ಚು ಜ್ಞಾನ ಇದೆ, ಅದನ್ನು ನೋಡಿದಾಗ ಸನಕಾದಿಗಳಲ್ಲಿ ಅವರಷ್ಟು ಜ್ಞಾನ ಇಲ್ಲ, ಕಡಿಮೆ ಜ್ಞಾನ ಇರುತ್ತೆ. ಹಾಗಿದ್ರೆ ದೇವತೆಗಳನ್ನೇ ಜ್ಞಾನಯೋಗಿಗಳಂತ ಕರಿಬೋದು. ಸನಕಾದಿಗಳನ್ನು ಯಾಕೆ ಜ್ಞಾನಯೋಗಿಗಳಂತ ಕರಿಬೇಕು ಅಂದರೆ ಅದರ ಉಳಿದವರಿದ್ದಾರಲ್ಲ, ಮೂರನೇ ವಿಭಾಗ ಕರ್ಮಯೋಗಿಗಳು ಮನುಷ್ಯೋತ್ತಮರು. ಮನುಷ್ಯೋತ್ತಮರನ್ನು ಇಟ್ಟುಕೊಂಡಾಗ ಅವರಿಗಿಂತಲೂ ಕೂಡ ತುಂಬ ಉನ್ನತ ಮಟ್ಟದ ಹೆಚ್ಚಿನ ಮಟ್ಟದ ಜ್ಞಾನ ಅದು ಸನಕಾದಿ ಯೋಗಿಗಳಲ್ಲಿ ಇದೆ. ಆದ್ದರಿಂದ ಅವರನ್ನು ಜ್ಞಾನಯೋಗಿಗಳನ್ನು ಮನುಷ್ಯರನ್ನು ಮನುಷ್ಯೋತ್ತಮರನ್ನು ಇಟ್ಟುಕೊಂಡಾಗ ಮಹಾಜ್ಞಾನಿಗಳು ಅವರಾದ್ದರಿಂದ ಅವರನ್ನು ಜ್ಞಾನಯೋಗಿಗಳು ಅಂತ ಕರೀತಾರೆ. ಇನ್ನು ದೇವತೆಗಳು ಅವರು ಭಕ್ತಿಯನ್ನು ಮಾಡ್ತಾರೆ. ಎಷ್ಟು ಭಕ್ತಿ ಮಾಡ್ತಾರೆ? ಸನಕಾದಿ ಮುನಿಗಳು ಅವರು ಕೂಡ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾರೆ. ಅವರಿಗೂ ಭಕ್ತಿ ಬೇಕು ಅಂತ ಹೇಳಿದ್ದಾರಲ್ವಾ. ಆದರೆ ಸನಕಾದಿಗಳು ಮಾಡತಕ್ಕಂಥ ಅಂದರೆ ಜ್ಞಾನಯೋಗಿಗಳು ಅಂತ ಅನಿಸಿಕೊಂಡಿರತಕ್ಕಂಥ ಸನಕಾದಿ ಮುನಿಗಳು ಮಾಡತಕ್ಕಂಥ ಭಕ್ತಿಗಿಂತಲೂ ಹೆಚ್ಚಿನ ಅಪಾರವಾಗಿರತಕ್ಕಂಥ ಭಕ್ತಿಯನ್ನು ದೇವತೆಗಳು ಭಗವಂತನಲ್ಲಿ ಮಾಡ್ತಾರೆ. ಆದ್ದರಿಂದ ಅವರನ್ನು ಭಕ್ತಿಯೋಗಿಗಳು ಅಂತ ಕರೀತಾರೆ. ಸನಕಾದಿಗಳು ಮಾಡೋದೇ ಇಲ್ಲ ಅಂತಲ್ಲ, ಅವರು ಭಕ್ತಿಯನ್ನು ಮಾಡ್ತಾರೆ, ಅವರಿಗಿಂತಲೂ ಹೆಚ್ಚಿನ ಭಕ್ತಿಯನ್ನು ಇವರು ಮಾಡ್ತಾರೆ. ಆದ್ದರಿಂದ ಇವರು ಭಕ್ತಿಯೋಗಿಗಳು. ಜ್ಞಾನ ಇವರಿಗೂ ಇದೆ, ಆದರೆ ಮನುಷ್ಯೋತ್ತಮರಿಗಿಂತ ಹೆಚ್ಚಿನ ಜ್ಞಾನ ಸನಕಾದಿಗಳಲ್ಲಿದ್ದರಿಂದ ಅವರನ್ನು ಜ್ಞಾನಯೋಗಿಗಳು ಅಂತ. ಮತ್ತು ಮನುಷ್ಯೋತ್ತಮರನ್ನು ಕರ್ಮಯೋಗಿಗಳಂತೂ ಕರೀತಾರೆ. ಯಾಕೆ ಅಂದರೆ ಸನಕಾದಿಗಳು ಕರ್ಮ ಆಚರಣೆಯನ್ನು ಬಿಟ್ಟು ಕರ್ಮಸನ್ಯಾಸ ಏನಲ್ಲ, ದೇವತೆಗಳು ಕರ್ಮಾನುಷ್ಠಾನವನ್ನು ಮಾಡ್ತಾರೆ. ಆದರೆ ದೇವತೆಗಳು ಮಾಡತಕ್ಕಂಥ ಕರ್ಮ ಎಷ್ಟು ನಿಜವಾಗಿಯೂ ಮನುಷ್ಯರಿಗಿಂತ ಮನುಷ್ಯೋತ್ತಮರಿಗಿಂತಲೂ ಕೂಡ ಹೆಚ್ಚಿನ ಕರ್ಮಾನುಷ್ಠಾನವನ್ನು ದೇವತೆಗಳೇ ಮಾಡ್ತಾರೆ ಯದ್ಯಪಿ. ಆದರೆ ಕರ್ಮಯೋಗಿಗಳಂಥ ಮನುಷ್ಯೋತ್ತಮರನ್ನು ಕೃಷ್ಣ ಯಾಕೆ ಹೆಸರಿಸ್ತಾನೆ ಅಂದರೆ ಕರ್ಮಾಚರಣೆಯನ್ನು ವೇದವಿಹಿತವಾಗಿರ್ತಕ್ಕಂತಹ ಕರ್ಮಾಚರಣೆಯನ್ನು ಮಾಡದೇ ಹೋದರೆ ಅದು ಪಾಪ ಸಾಧನ ಆಗತ್ತೆ ಮನುಷ್ಯರಿಗೆ. ಆದರೆ ದೇವತೆಗಳಿಗೆ ಆ ಕರ್ಮ ಮಾಡದೇ ಹೋದರೆ ಅದು ಪಾಪ ಸಾಧನ ಅಂತ ಆಗುವುದಿಲ್ಲ. ಆದ್ದರಿಂದ ಅವರಿಗೆ ಅವರು ನಿರ್ಲಿಪ್ತರು, ಆದ್ದರಿಂದ ಪಾಪ ಲೇಪ ಅವರಿಗೆ ಇಲ್ಲ. ಆದರೆ ಪಾಪ ಲೇಪ ಯಾರಿಗೆ ಇದೆ? ಕರ್ಮವನ್ನು ಮಾಡತಕ್ಕಂಥ ಮನುಷ್ಯರಿಗೆ. ಆದ್ದರಿಂದ ಕರ್ಮಯೋಗಿಗಳು ಅಂತ ಮನುಷ್ಯರನ್ನು ಕರೀತಾನೆ ಹೊರತು ದೇವತೆಗಳು ಕರ್ಮಾನುಷ್ಠಾನ ಮಾಡುವುದೇ ಇಲ್ಲ ಎಂಬಂಥ ದೃಷ್ಟಿಯಿಂದ ಅಲ್ಲ. ಮನುಷ್ಯರಿಗಿಂತಲೂ ಕೂಡ ಹೆಚ್ಚಿನ ಕರ್ಮಗಳನ್ನು ಅನುಷ್ಠಾನ ಮಾಡತಕ್ಕಂಥದ್ದು ದೇವತೆಗಳು. ಆದರೆ ಅವರನ್ನು ಕರ್ಮಯೋಗಿಗಳಂತ ಕರೀತಾ ಇಲ್ಲ. ಯಾಕೆ ಅಂದರೆ ಕರ್ಮಾಚರಣೆ ಮಾಡದೇ ಹೋದರೆ ಪಾಪದ ಲೇಪ ಅವರಿಗೆ ಇಲ್ಲ, ಕರ್ಮಾಚರಣೆ ಮಾಡದೇ ಹೋದರೆ ಮನುಷ್ಯರಿಗೆ ಪಾಪ ಲೇಪ ಇದೆ. ಆದ್ದರಿಂದ ಕರ್ಮಯೋಗಿಗಳು ಅಂದರೆ ಮನುಷ್ಯರು. ಈ ದೃಷ್ಟಿಯಿಂದ ಹೀಗೆ ತ್ರಿಯೋಗ ಮೂರು ಯೋಗಗಳನ್ನು ಕೃಷ್ಣ ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗಗಳನ್ನು ಹೀಗೆ ಈ ದೃಷ್ಟಿಯಿಂದ ಮನುಷ್ಯ ಕರ್ಮಾಚರಣೆಯನ್ನು ಮಾಡುವಾಗ ಗುಣದೋಷಗಳ ಚಿಂತನೆಯನ್ನು ವಿಶೇಷವಾಗಿ ಮಾಡ್ತಾರೆ. ಯಾವುದು ಶ್ರೇಯಸ್ಕರ, ಶ್ರೇಯಸ್ಕರ ಅನ್ನೋದಕ್ಕಿಂತಲೂ ಕೂಡ ಪುಣ್ಯಪ್ರದ, ಯಾವುದು ಶೀಘ್ರದಲ್ಲಿ ಪುಣ್ಯವನ್ನು ಕೊಟ್ಟು ಸ್ವರ್ಗವನ್ನು ಕೊಡುತ್ತೆ ಅಂಥ ಕೆಲಸವನ್ನು ಮಾಡಿಬಿಡ್ತೇವೆ. ಲೌಕಿಕ ಸುಖವನ್ನು ಯಾವುದು ಕೊಡುತ್ತೆ ಅಂಥ ಕೆಲಸವನ್ನು ಮನುಷ್ಯ ಮಾಡಿಬಿಡ್ತಾನೆ, ಅದನ್ನೇ ಶ್ರೇಯಸ್ಕರ ಅಂತ ಅಂದುಕೊಂಡು ಆ ರೀತಿ ಗುಣಚಿಂತನೆಯನ್ನು ಮಾಡ್ತಾನೆ. ಇದು ಮಾಡದೆ ಹೋದರೂ ಪರವಾಗಿಲ್ಲ, ಇದು ಕೆಟ್ಟದ್ದು ಬೇಡ, ಏನು ಫಲ ಇಲ್ಲ, ಯಾವಾಗೋ ಏನೋ ಸಿಗುತ್ತೆ, ಆದ್ದರಿಂದ ಇದು ಅಷ್ಟು ಶೀಘ್ರದಲ್ಲಿ ಫಲ ಕೊಡುವುದಿಲ್ಲ, ಆದ್ದರಿಂದ ಬೇಡ. ಇನ್ನು ಯಾವುದು ಮಾಡಬಾರ್ದಾಗಿರ್ತಕ್ಕಂಥ ನಿಷಿದ್ಧವಾಗಿರ್ತಕ್ಕಂಥ ಕರ್ಮಗಳಿದ್ದರೆ ಅದು ಏನೋ ಒಂದಿಷ್ಟು ಅಲ್ಪ ಲೌಕಿಕ ಫಲವನ್ನು ಕೊಡುತ್ತೆ ಅಂದರೆ ಅದರ ಕಡೆಗೆ ಓಡಿ ಹೋಗುತ್ತಾನೆ. ಹಾಗಾಗಿ ಫಲ ಕೊಡುತ್ತೆ ಎಂಬಂಥ ದೃಷ್ಟಿಯಿಂದ ನಿಷಿದ್ಧ ಕರ್ಮಗಳನ್ನು ಮಾಡ್ತಾನೆ. ಈ ದೃಷ್ಟಿಯಿಂದ ಗುಣದೋಷಗಳ ಚಿಂತನೆ ಎನ್ನುವಂಥದ್ದು ಸರಿಯಲ್ಲ. ಯಾವ ರೀತಿ ಗುಣದೋಷಗಳ ಚಿಂತನೆ ಮಾಡಬೇಕು ಅಂದರೆ ಭಗವಂತನಿಗೆ ಪ್ರೀತಿಯನ್ನು ಉಂಟು ಮಾಡತಕ್ಕಂಥದ್ದು ಯಾವುದೋ ಅದು ಪುಣ್ಯಕರ, ಭಗವಂತನಿಗೆ ಯಾವುದು ಇಷ್ಟ ಇಲ್ಲವೋ ಪ್ರೀತಿಕರ ಅಲ್ಲವೋ ಅದು ಪಾಪಕರ ಎಂಬಂಥ ದೃಷ್ಟಿಯಿಂದ ಗುಣದೋಷಗಳ ಚಿಂತನೆಯನ್ನು ಮಾಡತಕ್ಕಂಥದ್ದು ಇದನ್ನು ವೇದ ಹೇಳುತ್ತೆ ಅಂತ ಉದ್ಧವನ ಪ್ರಶ್ನೆ ಏನಿದೆ ಅದಕ್ಕೆ ಕೃಷ್ಣ ಹೀಗೆ ಉತ್ತರವನ್ನು ಕೊಡತಕ್ಕಂಥದ್ದು ಮೂರು ಯೋಗಗಳನ್ನು ಯೋಗಿಗಳನ್ನು ಉಲ್ಲೇಖಿಸುವುದರ ಮೂಲಕ ಅಂತ. ಪುನಃ ಮುಂದುವರೆದು ಕೃಷ್ಣ ಹೇಳ್ತಾನೆ, ಸ್ವಧರ್ಮಸ್ಥ ಯಜನ್ ಯಜ್ಞೈ ಅನಾಶೀಹಿ ಮಾಂಸ ಉದ್ಧವ ನ ಯಾತಿ ಸ್ವರ್ಗ ನರಕೌ ಯದ್ಯತ್ ಯದ್ಯನ್ಯನ್ನ ಸಮಾಚರೇತ್.
ಮತ್ತು ಕರ್ಮಯೋಗಿಗಳನ್ನು ಇಟ್ಟುಕೊಂಡೇ ಬರ್ತಾನೆ. ಯಾಕೆಂದರೆ ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು, ಸನಕಾದಿಗಳು, ದೇವತೆಗಳು, ಅವರು ಅವರವರ ವಿಹಿತವಾಗಿರತಕ್ಕಂತಹ ಆಚರಣೆಯನ್ನು ಮಾಡ್ತಾರೆ. ಮುಖ್ಯವಾಗಿ ಹೇಳತಕ್ಕಂಥದ್ದು ಮನುಷ್ಯೋತ್ತಮರು ಮನುಷ್ಯರು ಅಂದರೆ ಅಜ್ಞಾನಿಗಳಾಗಿರತಕ್ಕಂತಹ ಮನುಷ್ಯರನ್ನು ಭಗವದ್ ಭಕ್ತರು ಹೋದು, ಆದರೆ ಜ್ಞಾನ ಇಲ್ಲ, ಜ್ಞಾನ ದಾರ್ಢ ಎನ್ನುವಂಥದ್ದಿಲ್ಲ, ಅಂತಹ ಭಗವದ್ ಭಕ್ತರಾಗಿರತಕ್ಕಂಥ ಅಜ್ಞಾನಿಗಳನ್ನು ಕುರಿತು ಅವರನ್ನು ಉದ್ಧಾರ ಮಾಡಬೇಕೆಂಬಂತಹ ದೃಷ್ಟಿಯಿಂದ ಕೃಷ್ಣ ಹೇಳತಕ್ಕಂಥದ್ದು ಸ್ವಧರ್ಮಸ್ಥ, ತನಗೆ ವಿಹಿತವಾಗಿರ್ತಕ್ಕಂಥ ಕರ್ಮಾಚರಣೆಯನ್ನು ಮಾಡತಕ್ಕಂತಹ ಮನುಷ್ಯ ಸ್ವರ್ಗಾದಿ ಫಲಗಳನ್ನು, ಅಂದರೆ ಸ್ವರ್ಗವೂ ಕೂಡ ಅಲೌಕಿಕವೇ ಆದರೆ ಫಲವನ್ನು ಕೊಡುತ್ತೆ. ಈ ಲೋಕಕ್ಕೆ ಸಂಬಂಧಪಡದೇ ಇರತಕ್ಕಂಥದ್ದು ಅಂತ ಅಂದ್ಕೊಂಡ್ರೂ ಕೂಡ ಸ್ವರ್ಗ ಲೋಕ ಅಂತ ಬೇರೆ ಇದೆ, ಅಲ್ಲಿ ಸುಖ ಸಿಗುತ್ತೆ ಅಂದರೂ ಕೂಡ ಅದು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಲೌಕಿಕ ಫಲವೇ, ಐಹಿಕ ಫಲವೇ ಅಂತ ಆ ದೃಷ್ಟಿಯಿಂದ ಆಗಿಬಿಡುತ್ತೆ. ಆದ್ದರಿಂದ ಸ್ವರ್ಗಾದಿ ಫಲವನ್ನು ಬಯಸದೆ ಕಾಮ್ಯಕರ್ಮಗಳನ್ನು ಮತ್ತು ನಿಷಿದ್ಧ ಕರ್ಮಗಳನ್ನು, ಫಲಾಪೇಕ್ಷೆಯಿಂದ ಮಾಡತಕ್ಕಂಥ ಪ್ರತಿಯೊಂದು ಕಾಮ್ಯಕರ್ಮವೇ, ನಿಷಿದ್ಧವಾಗಿರತಕ್ಕಂಥ ಕರ್ಮಗಳನ್ನು ಮಾಡತಕ್ಕಂಥದ್ದು ಕೂಡ ಅದು ಪಾಪಕರ. ಹಾಗೆ ಕಾಮ್ಯಕರ್ಮವೂ ಕೂಡ ಒಂದು ರೀತಿಯಲ್ಲಿ ಪಾಪಕರ ಅಂತ ಅನಿಸ್ಕೊಂಡ್ಬಿಡುತ್ತೆ. ಅದರಿಂದ ಫಲ ಸಿಗಬಹುದು, ಇಲ್ಲರಿ ನಾವು ಇಷ್ಟೆಲ್ಲ ಮಾಡಿದ್ದೇವೆ, ಇದು ಬೇಕು ಅಂತ ಈ ದೃಷ್ಟಿಯಿಂದ ಮಾಡಿದ್ದೇವೆ, ಆದ್ದರಿಂದ ನಮಗೆ ಫಲ ಸಿಗಿತು ಅಂದರೆ ಫಲ ಏನೋ ಸಿಕ್ಕಿದೆ, ಆದರೆ ಅಂತಹ ಫಲ ಅದು ಶ್ರೇಯಸ್ಕರ ಅಲ್ಲ, ಅದು ಪಾಪಕರವೇ ಆಗಿಬಿಡುತ್ತೆ. ಅದರಿಂದ ಕಾಮ್ಯಕರ್ಮ ಮತ್ತು ನಿಷಿದ್ಧ ಕರ್ಮಗಳನ್ನು ಒಟ್ಟಿಗೆ ಸೇರಿಸಿಬಿಡ್ತಾರೆ. ಕಾಮ್ಯ ನಿಷಿದ್ಧ ಕರ್ಮಗಳನ್ನು ಆಚರಣೆ ಮಾಡದೆ, ಸ್ವರ್ಗಾದಿ ಫಲಗಳನ್ನು ಬಯಸದೆ, ಇದೆಲ್ಲವನ್ನೂ ಕೂಡ ತ್ಯಾಗ ಮಾಡಿ ವಿಶೇಷವಾಗಿ ನಿಷ್ಕಾಮನೆಯಿಂದ ಕರ್ಮಾಚರಣೆಯನ್ನು ಮಾಡತಕ್ಕಂತಹ ಮನುಷ್ಯ ಅವನು ಸ್ವರ್ಗಕ್ಕೂ ಹೋಗುವುದಿಲ್ಲ, ನರಕಕ್ಕೂ ಹೋಗುವುದಿಲ್ಲ, ನೇರವಾಗಿ ನನ್ನ ಹತ್ತಿರ ಬರ್ತಾನೆ ಅಂತ ಕರ್ಮಯೋಗಿಗಳನ್ನು ಕುರಿತ ಕೃಷ್ಣ ಬೋಧನೆ ಮಾಡತಕ್ಕಂಥದ್ದು. ಆದ್ದರಿಂದ ಅಸ್ಮಿನ್ ಲೋಕೇ ವರ್ತಮಾನ ಸ್ವಧರ್ಮಸ್ಥ ಅನಘಃ ಶುಚಿ ಜ್ಞಾನಂ ವಿಶುದ್ಧಂ ಆಪ್ನೋತಿ ಮದ್ಭಕ್ತಿಂ ವಾ ಯದೃಚ್ಛಯ. ಅಲ್ಲಿ ಕೂಡ ಸೇರಿಸ್ತಾನೆ ಕೃಷ್ಣ, ಯದೃಚ್ಛಯ ಅದು ನನ್ನ ಸಂಕಲ್ಪ, ನನ್ನ ಇಚ್ಛೆಯಿಂದಲೇ ಮಾಡತಕ್ಕಂಥದ್ದು. ಆದ್ದರಿಂದ ನನ್ನ ಸಂಕಲ್ಪದಂತೆ ಈ ಲೋಕದಲ್ಲಿ, ಅಂದರೆ ಈ ಭೂಮಿಯಲ್ಲಿ ಕರ್ಮಭೂಮಿ ಅಂತಲೇ ಹೇಳ್ತಕ್ಕಂಥದ್ದು. ಕರ್ಮಭೂಮಿ ಅಂದರೆ ಕರ್ಮಗಳನ್ನು ಮಾಡಿಕೊಂಡೇ, ಕರ್ಮಾಚರಣೆಯನ್ನು ಮಾಡಿಕೊಂಡೇ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡತಕ್ಕಂಥ ಸ್ಥಳ ಅದು ಕರ್ಮಭೂಮಿ. ಕರ್ಮಯೋಗಿಗಳಾಗಿರ್ತಕ್ಕಂತಹ ಮನುಷ್ಯರು ವಾಸ ಮಾಡತಕ್ಕಂಥ ಸ್ಥಳ, ಬೇರೆ ಯಾವುದನ್ನು ಕೂಡ ಕರ್ಮಭೂಮಿ ಅಂತ ಕರೆಯೋದಿಲ್ಲ. ಅದೆಲ್ಲವೂ ಕೂಡ ಪುಣ್ಯಭೂಮಿಗಳೇ, ಪುಣ್ಯವಂತರು, ಪುಣ್ಯಶಾಲಿಗಳು, ಪುಣ್ಯವನ್ನು ಸಂಪಾದನೆ ಪುಣ್ಯ ಅಂದರೆ ಭಗವಂತನೇ, ಅಂತ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿರ್ತಕ್ಕಂತಹ ದೇವತೆಗಳು ಮುಂತಾಗಿರ್ತಕ್ಕಂಥವರು ವಾಸ ಮಾಡತಕ್ಕಂತಹ ಲೋಕಗಳೆಲ್ಲವೂ ಕೂಡ ಪುಣ್ಯಲೋಕಗಳು, ಪುಣ್ಯಭೂಮಿಗಳು, ಕರ್ಮಭೂಮಿ ಅಂತ ಅನಿಸಿಕೊಂಡಿರತಕ್ಕಂಥದ್ದು ಈ ಭೂಮಿ. ಆದ್ದರಿಂದ ಇಲ್ಲಿ ಇಂತಹ ಕರ್ಮಭೂಮಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ತನಗೆ ವಿಹಿತವಾಗಿರ್ತಕ್ಕಂತಹ ಕರ್ಮಾಚರಣೆಯನ್ನು, ನಿಷ್ಕಾಮನೆಯಿಂದ ಕರ್ಮಾಚರಣೆಯನ್ನು ಮಾಡತಕ್ಕಂತಹ ಮನುಷ್ಯ ಅನಘಃ, ಮೊದಲಿಗೆ ಪಾಪ ಮುಕ್ತನಾಗ್ತಾನೆ. ನಾವು ಮಾಡತಕ್ಕಂಥ ಕರ್ಮಾಚರಣೆ ಫಲವನ್ನು ತಂದು ಕೊಡುವುದರ ಜೊತೆಯಲ್ಲಿ ಒಂದಷ್ಟು ಪಾಪಗಳನ್ನು ಕೂಡ ಕೊಟ್ಟು ಬಿಡುತ್ತೆ. ಹಾಗಾಗಿ ನಾವು ಮಾಡತಕ್ಕಂಥ ಕರ್ಮದಿಂದ ಪಾಪವನ್ನು ಸಂಪಾದನೆ ಮಾಡ್ತೇವೆ, ಪುಣ್ಯ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಪಾಪವನ್ನಂತೂ ಸಂಪಾದನೆ ಮಾಡ್ತೇವೆ. ಆದ್ದರಿಂದ ನಿಷ್ಕಾಮನೆಯಿಂದ ಮಾಡತಕ್ಕಂಥ ಕರ್ಮಗಳ ಫಲ ಏನು ಅಂದರೆ, ಮೊದಲಿಗೆ ಅವನು ಪಾಪರಹಿತನಾಗ್ತಾನೆ, ಪಾಪ ಮುಕ್ತನಾಗ್ತಾನೆ. ಪಾಪ ಹೊರಟೋಯ್ತು ಅಂದರೆ ಶುಚಿಹಿ ಅಂತ ಹೇಳ್ತಾರೆ, ಅವನು ಪವಿತ್ರ ಆಗ್ತಾನೆ, ಪವಿತ್ರಾತ್ಮನಾಗ್ತಾನೆ, ಪವಿತ್ರ ರೂಪನಾಗ್ತಾನೆ. ಅಂತಹ ಅದರಿಂದ ಏನಾಗುತ್ತೆ, ಶುದ್ಧ ಅಂತಃಕರಣ, ಮನುಷ್ಯನ ಅಂತಃಕರಣ ಶುದ್ಧಿ ಅಂತ. ಕರ್ಮಾಚರಣೆಯಿಂದ ಏನಾಗುತ್ತೆ, ಪುಣ್ಯ ಬರುತ್ತೆ, ಅದು ಸಿಗುತ್ತೆ ಸಿಗುತ್ತೆ ಅನ್ನೋದಕ್ಕಿಂತಲೂ ಕೂಡ ಮನಸ್ಸು ಪರಿಶುದ್ಧ ಆಗುತ್ತೆ, ಅಂತಃಕರಣ ಎನ್ನುವಂಥದ್ದು ಶುದ್ಧ. ಆದ್ದರಿಂದ ಕರ್ಮಾಚರಣೆ ಅಂದರೆ ಏನು, ನಾವು ಮಾಡತಕ್ಕಂಥ ಸಕಲ ವಿಧವಾಗಿರ್ತಕ್ಕಂತಹ ಒಳ್ಳೆಯ ಕೆಲಸ, ಪೂಜೆ, ಪುನಸ್ಕಾರ, ಯಜ್ಞ, ಹೋಮ, ಹವನ, ದಾನ, ಧರ್ಮ, ತೀರ್ಥ ಕ್ಷೇತ್ರ ಸಂಚಾರ, ತೀರ್ಥ ಸ್ನಾನ ಎಲ್ಲ ಮಾಡ್ತೇವಲ್ಲ, ಇದೆಲ್ಲದರಿಂದಲೂ ಮುಖ್ಯವಾಗಿ ಬರತಕ್ಕಂಥದ್ದು ಪಾಪದಿಂದ ವಿಮುಕ್ತಿ ಮತ್ತು ಅಂತರಂಗ ಶುದ್ಧಿ. ಆವಾಗ ಅಂತರಂಗ ಶುದ್ಧವಾಗುತ್ತೋ ಆಗ ಜ್ಞಾನಕ್ಕೆ ಸ್ವಲ್ಪ ಸ್ಥಳ ಸಿಗುತ್ತೆ ಒಳಗೆ ಬಂದು ಕೂತ್ಕೊಳ್ಳೋದಕ್ಕೆ. ಮನಸ್ಸು ಶುದ್ಧಿ ಇಲ್ಲದೇ ಹೋದರೆ, ಮನಸ್ಸಿನ ತುಂಬ ಎಲ್ಲ ಕಾಮನೆಗಳು ಬೇಕಾದಷ್ಟು ತುಂಬಿಕೊಂಡಿದ್ರೆ ಜ್ಞಾನಕ್ಕೆ ಸ್ಥಳವೇ ಇರೋದಿಲ್ಲ. ಅಂತರಂಗ ಶುದ್ಧಿ ಆದರೆ ಮಾತ್ರ ಜ್ಞಾನ ಎನ್ನುವಂಥದ್ದು ಬಂದು ಕೂತ್ಕೊಳ್ಳೋದಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಮನುಷ್ಯ ಮಾಡತಕ್ಕಂಥ ನಿಷ್ಕಾಮ ಕರ್ಮಗಳು ಅವನ ಪಾಪನವನ್ನು ಪರಿಹಾರ ಮಾಡಿ ಅಂತಃಕರಣವನ್ನು ಶುದ್ಧವನ್ನಾಗಿ ಮಾಡ್ತವೆ. ಆದ್ದರಿಂದ ಅಂಥ ಶುದ್ಧಾಂತಃಕರಣನಾಗಿರತಕ್ಕಂಥ ಮನುಷ್ಯ
ತಾನು ಮಾಡತಕ್ಕಂಥ ನಿಷ್ಕಾಮ ಕರ್ಮಗಳ ಫಲವಾಗಿ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ. ಜ್ಞಾನದಿಂದ ವಿಶೇಷವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾನೆ. ಇದೇನು ಜ್ಞಾನವನ್ನು, ಜ್ಞಾನದ ಮೂಲಕ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದು ಜ್ಞಾನಯೋಗಿಗಳು, ಭಕ್ತಿಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದು ಭಕ್ತಿಯೋಗಿಗಳು, ದೇವತೆಗಳು. ಆ ಕೆಲಸ ಮನುಷ್ಯನು ಮಾಡ್ತಾನೆ. ಆದ್ದರಿಂದ ಶುದ್ಧ ಅಂತಕರಣನಾಗಿರ್ತಕ್ಕಂಥ ಮನುಷ್ಯ, ಜ್ಞಾನವನ್ನು ಸಂಪಾದನೆ ಮಾಡಿ ಕರ್ಮಯೋಗಿ ಅಂತ ಅನಿಸಿಕೊಂಡಿರ್ತಕ್ಕಂಥ ಮನುಷ್ಯ ಜ್ಞಾನಯೋಗಿ. ಆಮೇಲೆ ಭಗವಂತನಲ್ಲಿ ವಿಶೇಷವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡ್ತಾ ಭಕ್ತಿಯೋಗವನ್ನು ಕೂಡ ಭಗವಾನು ಮನುಷ್ಯನು ಮಾಡ್ತಾನೆ, ಸಿದ್ಧಿಸಿಕೊಳ್ತಾನೆ. ಹೀಗೆ ಕರ್ಮಯೋಗಿ, ಜ್ಞಾನಯೋಗಿಯಾಗಿ, ಭಕ್ತಿಯೋಗಿಯಾಗಿ, ವಿಶೇಷವಾಗಿ ಭಗವಂತನ ಇಚ್ಛೆಯಿಂದ ಜ್ಞಾನಭಕ್ತಿಗಳೆರಡನ್ನೂ ಕೂಡ ಸಂಪಾದನೆ ಮಾಡಿ ತನ್ನ ಮೂಲಕ ಭಗವಂತನ ಅನುಗ್ರಹವನ್ನು ಸಂಪಾದಿಸ್ತಾನೆ. ಆದ್ದರಿಂದ ಮನುಷ್ಯರಿಗೆ ಏನು ವಿಹಿತ? ಮೂರೂ ಕೂಡ ವಿಹಿತವೇ. ಕರ್ಮಗಳೂ ಬೇಕು, ಜ್ಞಾನವೂ ಬೇಕು, ಭಕ್ತಿಯೂ ಕೂಡ ಬೇಕು. ಹೀಗೆ ಈ ತ್ರಿಯೋಗಗಳು ಮನುಷ್ಯನಿಗೆ ಶ್ರೇಯಸ್ಸಾಧನ ಅಂತ ಕೃಷ್ಣ ತೋರಿಸಿಕೊಡ್ತಾನೆ. ಆದ್ದರಿಂದ ಏನಾಯಿತು, ಇಷ್ಟೆಲ್ಲ ಫಲ ಇದೆಯೋ, ದೇವತೆಗಳು ಅಲ್ಲೆಲ್ಲ ಬೇಕಾದಷ್ಟು ಕರ್ಮಾಚರಣೆ ಮಾಡ್ತಾರೆ, ಅವರು ಬೇಕಾದಷ್ಟು ಜ್ಞಾನ ಸಂಪಾದನೆ ಮಾಡಿದ್ದಾರೆ, ನಿರಂತರ ಜ್ಞಾನವನ್ನು ಹೆಚ್ಚಿಸಿಕೊಳ್ತಾ ಇರ್ತಾರೆ, ಭಕ್ತಿಯನ್ನು ಹೆಚ್ಚು ಹೆಚ್ಚು ಮಾಡ್ತಾರೆ. ಅವರು ಕೃಷ್ಣ ಹೇಳ್ತಾನೆ, ಸ್ವರ್ಗಿಣೋಪಿ ಏತಮಿಚ್ಛಂತಿ ಲೋಕಂ ನಿರೈಣಸ್ತಥ ಸಾಧಕಂ ಜ್ಞಾನಭಕ್ತಿಭ್ಯಾಂ ಉಭಯಂ ತದಸಾಧಕಂ. ಆದ್ದರಿಂದ ಸ್ವರ್ಗದಲ್ಲಿರತಕ್ಕಂತಹ ಪುಣ್ಯಜೀವಿಗಳು ಕೂಡ ಕರ್ಮಭೂಮಿಯಲ್ಲಿ ಜನಿಸಬೇಕು ಅಂತ ಬಯಸ್ತಾರೆ. ಯಾಕೆ? ಇಲ್ಲಿ ಎಲ್ಲವೂ ಸಾಧ್ಯ. ಎಷ್ಟು ಸಾಧನೆ ಬೇಕೋ ಅಷ್ಟು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇರತಕ್ಕಂಥದ್ದು ಕರ್ಮಭೂಮಿಯಾಗಿರತಕ್ಕಂತಹ ಈ ಲೋಕದಲ್ಲಿ, ಅದು ಮನುಷ್ಯ ಶರೀರದಲ್ಲಿ ಅಂತ ಹೇಳ್ತಾರೆ. ಆದ್ದರಿಂದ ಇಂಥ ಶರೀರವನ್ನು ವಿಶೇಷವಾಗಿ ಏತಂ ಸ್ವರ್ಗಿಣೋಪಿ ಇಚ್ಛಂತಿ, ಇಂತಹ ಲೋಕವನ್ನು, ಇಂತಹ ಶರೀರವನ್ನು ಸಾಧನ ದಾಸರಾಯರ ಕೊಂಡಾಡಿದಾಗೆ ಸಾಧನಾ ಶರೀರವಿದು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತ. ಯಾಕೆ ಶರೀರವನ್ನು ಹೊಗಳ್ತಾರೆ? ಏನಿದೆ ಶರೀರದಲ್ಲಿ ಬಯತಕ್ಕಂಥದ್ದು ಏನಿಲ್ಲ. ಭಗವಂತ ಕೊಟ್ಟಿರ್ತಕ್ಕಂಥದ್ದು, ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಶರೀರ, ಮನುಷ್ಯ ಶರೀರ ಇದೆಯಲ್ವಾ, ಅದು ಸಾಧನಾ ಶರೀರ. ಎಷ್ಟು ಬೇಕಾದರೂ ಕೂಡ ಸಾಧನೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಮನುಷ್ಯ ಶರೀರ ಬಂದಾಗಲೇನೆ ಹೊರತು ಬೇರೆ ಯಾವುದರಿಂದಲೂ ಅಲ್ಲ. ಆದ್ದರಿಂದ ಸ್ವರ್ಗಿಣೋಪಿ ಏತಮಿಚ್ಛಂತಿ, ಈ ಲೋಕದಲ್ಲಿ ಜನಿಸಬೇಕು ಎಂಬಂಥದ್ದನ್ನು ಆ ಸ್ವರ್ಗಲೋಕದ ನಿವಾಸಿಗಳು ಬಯಸ್ತಾರೆ. ನಿರೈಣೋಪಿ, ನರಕದಲ್ಲಿರುವವರು ಕೂಡ ಈ ಭೂಮಿಯಲ್ಲಿ ಜನಿಸಬೇಕು ಅಂತ ಬಯಸ್ತಾರಂತೆ. ಆದ್ದರಿಂದ ಯಾಕೆ ಅಂದರೆ ಇದು ಜ್ಞಾನಭಕ್ತಿಗಳಿಗೆ ಸಾಧನವಾಗಿರತಕ್ಕಂಥದ್ದು ಮನುಷ್ಯ ಶರೀರ ಅಂತ ಅದನ್ನು ಹೇಳ್ತಾನೆ. ಸಾಧಕಂ ಜ್ಞಾನಭಕ್ತಿಭ್ಯಾಂ ಉಭಯಂ ತದ ಅದ ಸಾಧಕಂ. ಆದರೆ ಸ್ವರ್ಗೀಯ ಶರೀರ ಅಥವಾ ನಾರಕೀಯ ಶರೀರ ಈ ರೀತಿಯಾಗಿರತಕ್ಕಂತಹ ಸಾಧನ ಶರೀರ ಅಲ್ಲ. ಅದು ಮನುಷ್ಯ ಶರೀರವನ್ನೇ ಸಾಧನ ಶರೀರ ಅಂತ ಕರೆಯತಕ್ಕಂಥದ್ದು. ಆದ್ದರಿಂದ ಇಂತಹದ್ದನ್ನು ಸ್ವರ್ಗಲೋಕ ನಿವಾಸಿಗಳು ಬಯಸ್ತಾರೆ, ನರಕಲೋಕ ನಿವಾಸಿಗಳು ಕೂಡ ಇದನ್ನೇ ಬಯಸ್ತಾರೆ ಅಂತ ಕೃಷ್ಣ ಇದರ ವೈಶಿಷ್ಟ್ಯವನ್ನು ತೋರಿಸಿಕೊಡ್ತಾನೆ. ನ ನರಹ ಸ್ವರ್ಗತಿಂ ಕಾಂಕ್ಷೇತ್ ನಾರಕೀಂ ಚ ವಿಚಕ್ಷಣ ನೇಮಂ ಲೋಕಂಚ ಕಾಂಕ್ಷೇತ ದೇಹಾವೇಶಾತ್ ಪ್ರಮಾದ್ಯತಿ. ಆದ್ದರಿಂದ ಬುದ್ಧಿವಂತನಾಗಿರತಕ್ಕಂಥ, ಆಲೋಚನಾ ವಿವೇಕ ಶಕ್ತಿ ಇರತಕ್ಕಂತಹ ಮನುಷ್ಯ ಸ್ವರ್ಗವನ್ನು ಬಯಸಬಾರದು. ಸ್ವರ್ಗಕ್ಕೋಸ್ಕರ ಸ್ವರ್ಗ ಸಾಧನಗಳು ಅಂತ ಏನು ಬೇಕಾದಷ್ಟು ಹೇಳ್ತಾರೆ. ಸ್ವರ್ಗಕ್ಕೆ ಹೋಗಬೇಕೋ ಇಂಥದ್ದನ್ನೆಲ್ಲ ಮಾಡಿ ಅಂತ ಬೇಕಾದಷ್ಟು ಇದೆ. ಆದ್ದರಿಂದ ಸ್ವರ್ಗವೇ ಬೇಡ ಅಂದರೆ ಸ್ವರ್ಗ ಸಾಧನವಾಗಿರ್ತಕ್ಕಂಥ ಆ ಯಾವ ಕರ್ಮಗಳು ಕೂಡ ಬೇಡ. ಕರ್ಮಾಚರಣೆ ಬೇಕು, ಕರ್ಮಗಳು ಬೇಕು, ಆದರೆ ಸ್ವರ್ಗಕ್ಕೋಸ್ಕರ ಕರ್ಮಾಚರಣೆ ಬೇಡ. ಹೀಗೆ ಸ್ವರ್ಗ ಸಾಧನವನ್ನು ಯಾವನೂ ಕೂಡ ಆಚರಣೆ ಮಾಡತಕ್ಕಂಥದ್ದು ಸರಿಯಲ್ಲ. ನಾರಕೀಂಚ ನರಕ ಸಾಧನ, ನರಕಕ್ಕೆ ಹೋಗಬೇಕಾದ್ರೆ ಬೇಕಾದಷ್ಟು ಕರ್ಮಗಳಿದ್ದಾವೆ. ನರಕ ಸಾಧನ ಹೌದೋ ಅಲ್ವೋ ಗೊತ್ತಿಲ್ಲ, ಬೇಕಾದಷ್ಟು ಮಾಡ್ತಾನೆ ಅಂತ, ಅಯ್ಯೋ ಹಿಂಗೆ ಪಾಪ ಬರುತ್ತೆ ನರಕಕ್ಕೆ ಹೋಗ್ತೀರಾ, ಅದನ್ನೇ ಮಾಡ್ತಾನೆ ಇರ್ತವೆ. ಆದ್ದರಿಂದ ನರಕ ಸಾಧನವನ್ನು ಮನುಷ್ಯ ಬಹಳಷ್ಟು ಮಾಡ್ತಾನೆ. ಸ್ವರ್ಗ ಸಾಧನವನ್ನೇ ಮಾಡಬೇಡಿ ಅಂತ ಹೇಳಿದ ಮೇಲೆ ಇನ್ನು ನರಕ ಸಾಧನವನ್ನು ಮಾಡಿ ಅಂತ ಯಾರಾದರೂ ಹೇಳ್ತಾರೋ? ಹಾಗಾಗಿ ನರಕ ಸಾಧನವನ್ನು ಕೂಡ ಮನುಷ್ಯ ಸ್ವರ್ಗ ನರಕಾದ ಸಾಧನೆಗಳನ್ನು ಸರ್ವಥ ಆಚರಣೆ ಮಾಡಲೇಬಾರದು. ಆದ್ದರಿಂದ ಯಾವುದೇ ದೇಹ, ಹಾಗಾಗಿ ಸ್ವರ್ಗ ನರಕ ಸಾಧನೆ ಬೇಡ ಅಂದಮೇಲೆ ಐಹಿಕ ಸುಖ, ಈ ಶರೀರ ಬಂದಾಗ, ಈ ಲೋಕದಲ್ಲಿ ಜನಿಸಿದಾಗ, ಈ ಜನ್ಮದಲ್ಲಿ ಈ ಶರೀರಕ್ಕೆ ಸುಖ ಸಿಗತಕ್ಕಂಥ ಅಲ್ಪ ಕ್ಷಣಿಕ ಸುಖಕ್ಕೋಸ್ಕರ ಏನೇನು ಮಾಡ್ತೇವೆ ಅದು ಯಾವುದು ಮಾಡಲೇ ಸಾಧನವನ್ನು ಆಚರಣೆ ಮಾಡಲೇಬಾರ್ದು. ಸ್ವರ್ಗ ಸಾಧನವನ್ನೇ ಬೇಡ ಅಂತ ಹೇಳಿದ ಮೇಲೆ ಈ ದೇಹಕ್ಕೆ ಬರತಕ್ಕಂಥ ಸುಖಕ್ಕೋಸ್ಕರ ಏನೆಲ್ಲ ಲೌಕಿಕ ಕರ್ಮಗಳನ್ನು ಮಾಡ್ತೇವೆ
ಅಂತಹ ಐಹಿಕ ಸುಖ ಸಾಧನವನ್ನು ಕೂಡ ಮನುಷ್ಯ ಆಚರಣೆ ಮಾಡಬಾರ್ದು. ಆದ್ದರಿಂದ ಯಾಕೆ ಅಂದರೆ ಇಂತಹ ಶರೀರ ಕೊಟ್ಟಾಗ ಏನಾಗುತ್ತೆ ಮನುಷ್ಯನ ಸ್ವಭಾವ ಅಂದರೆ ಅದರಲ್ಲಿ ಅತಿಯಾಗಿರತಕ್ಕಂತಹ ಅಭಿಮಾನ ಬರುತ್ತೆ. ನಾನು ನನ್ನ ಶರೀರ ನಾನು ಚೆನ್ನಾಗಿರಬೇಕು, ನನ್ನ ಶರೀರ ಚೆನ್ನಾಗಿರಬೇಕು, ನಮ್ಮವರನ್ನ ಚೆನ್ನಾಗಿರಬೇಕು, ಹೀಗೆ ಆ ಶರೀರ ಮತ್ತು ಶರೀರಕ್ಕೆ ಸಂಬಂಧಪಟ್ಟದ್ದು ಅಂತ ಏನೆಲ್ಲ ಇದೆ ಅದು ಜಡವಾಗಲಿ ಚೇತನವಾಗಲಿ, ಚೇತನರಾಗಿರತಕ್ಕಂತಹ ಪರಿವಾರದವರಾಗಲಿ ಅಚೇತನಗಳಾಗಿರ್ತಕ್ಕಂತಹ ಮನೆಯಲ್ಲಿರತಕ್ಕಂಥ ಪದಾರ್ಥಗಳೇ ಆಗಲಿ ಅದರ ಮೇಲೆ ಅತಿಯಾಗಿರ್ತಕ್ಕಂತಹ ಅಭಿಮಾನ ಎನ್ನುವಂಥದ್ದು ಬರುತ್ತೆ ಈ ಶರೀರ ಬಂದಾಗ. ಆದ್ದರಿಂದ ಮನುಷ್ಯ ಏನು ಮಾಡ್ತಾನೆ, ಸ್ವರ್ಗ ನರಕಗಳೆಲ್ಲ ಆಮೇಲೆ, ಮೊದಲು ನಾವು ಇಲ್ಲಿ ಚೆನ್ನಾಗಿರಬೇಕು. ಹಾಗಾಗಿ ಏನು ಮಾಡ್ತಾನೆ, ಐಹಿಕ ಸುಖಕ್ಕೋಸ್ಕರ ಬೇಕಾದಷ್ಟು ಕರ್ಮಗಳನ್ನು ಮನುಷ್ಯ ಮಾಡ್ತಾನೆ. ಯಾಕೆ, ಶರೀರದ ಮೇಲಿರತಕ್ಕಂತಹ ಅತಿಯಾಗಿರ್ತಕ್ಕಂಥ ಅಭಿಮಾನದಿಂದ ಅದರ ಪರಿಣಾಮ ಏನು, ದೇವರು ಎಲ್ಲೆಲ್ಲೋ ದೂರ ಇರ್ತಾನೆ. ದೂರ ಇಲ್ಲ, ಮನೆಯಲ್ಲೇ ಇರ್ತಾನೆ ದೇವರು, ದೂರ ಇಲ್ಲ ಇಲ್ಲ, ಮನೆಯಲ್ಲಿ ಒಂದು ದೇವರ ಮನೆ ಅಂತ ಏನಿರುತ್ತಲ್ವ ಅಲ್ಲಿ ಮಾತ್ರ ದೇವರು ಕಾಣಿಸ್ತಾನೆ. ಅದು ಬಂದು ಈಚೆ ಬಿಟ್ಟು, ದೇವರ ಮನೆ ಬಿಟ್ಟು ಈಚೆ ಬಂದುಬಿಟ್ರೆ ನಮಗೆ ನಮ್ಮ ಮನೆಯಲ್ಲೇ ದೇವರು ಎಲ್ಲೂ ಕಾಣೋದಿಲ್ಲ. ದೇವರ ಮನೆಯಲ್ಲಿ ಮಾತ್ರ ದೇವರು ಕಾಣಿಸ್ತಾನೆ ಹೊರತು ನಮ್ಮ ಮನೆ ಯಾವುದೇ ಭಾಗದಲ್ಲಿಯೂ ಕೂಡ ನಮಗೆ ದೇವರು ಕಾಣಿಸುವುದೇ ಇಲ್ಲ. ಮತ್ತು ಇನ್ನು ಮನುಷ್ಯರಲ್ಲಿ ನಮ್ಮ ಪ್ರೀತಿ ಪಾತ್ರರಲ್ಲಿ ದೇವರು ನೋಡಲಿಕ್ಕೆ ಸಾಧ್ಯವೋ? ಖಂಡಿತ ಇಲ್ಲ. ಮಠ ಮಂದಿರಗಳಿಗೆ ದೇವಸ್ಥಾನಗಳಿಗೆ ಹೋದಾಗಲೂ ಕೂಡ ದೇವರ ಮುಂದೆ ಗರ್ಭಗುಡಿಯ ಮುಂದೆ ನಿಂತುಕೊಂಡು ಗುರುಗಳ ರಾಯರ ವೃಂದಾವನವನ್ನು ಅಥವಾ ದೇವರ ವಿಗ್ರಹಗಳನ್ನು ನೋಡಿದಾಗ ಮಾತ್ರ ನಮಗೆ ಅಲ್ಲಿ ದೇವರು ಅಂತ ಚಿಂತನೆ ಬರುತ್ತೆ ಹೊರತು ಅದನ್ನು ಬಿಟ್ಟು ಈಚೆ ಬಂದರೆ ದೇವಸ್ಥಾನದ ಆವರಣದಲ್ಲಿದ್ದರೂ ಕೂಡ ನಮಗೆಲ್ಲೂ ದೇವರು ನೆನಪಿಗೂ ಬರೋದಿಲ್ಲ. ಕಾಣಿಸೋದಿಲ್ಲ ಸರಿ, ನೆನಪಿಗೂ ಕೂಡ ಬರೋದಿಲ್ಲ. ಯಾಕೆ, ನಮಗೆ ಆ ರೀತಿಯಾಗಿರತಕ್ಕಂತಹ ಅತಿಯಾದ ಅಭಿಮಾನ ಆ ಶರೀರದ ಮೇಲೆ, ಶರೀರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಸ್ತುಗಳ ಮೇಲೆ ಇದೆ. ಇದು ಪ್ರಮಾದ, ಇದು ಮನುಷ್ಯ ಶರೀರ ಬಂದಾಗ ಆಗತಕ್ಕಂತಹ ಪ್ರಮಾದ. ಆ ದೃಷ್ಟಿಯಿಂದ ಕೃಷ್ಣ ಹೇಳತಕ್ಕಂಥದ್ದು, ಹೇಗೆ ಮನುಷ್ಯ ಶರೀರ ಸಾಧನ ಶರೀರವೋ ಹಾಗೆ ಮನುಷ್ಯ ಶರೀರದಿಂದ ಮನುಷ್ಯ ಮಾಡಿಕೊಳ್ಳತಕ್ಕಂಥದ್ದು ಇಂತಹ ಕರ್ಮವನ್ನು ಮಾಡಿ ಪಾಪ ಸಾಧನ ಅಂತ ಮಾಡ್ಕೊಂಡು ಬಿಡ್ತಾನೆ. ಆ ದೃಷ್ಟಿಯಿಂದ ಕೃಷ್ಣ ಹೇಳ್ತಾನೆ, ಏವಂ ವಿದ್ವಾನ್ ಪುರಾ ಮೃತ್ಯೋ ಅಭಾವಾಯ ಘಟೇತ ಸಹ ಅಪ್ರಮತ್ತ ಇದಂ ಜ್ಞಾತ್ವಾ ಮರ್ತ್ಯಮಪಿ ಅರ್ಥಸಿದ್ಧಿದಂ. ಇದನ್ನು ಸರಿಯಾಗಿ ತಿಳ್ಕೊಳ್ಬೇಕು ಮನುಷ್ಯ, ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಅಂತ ಹೇಳ್ತಾರೆ. ಶರೀರವನ್ನೇನು ಭಗವಂತ ಕೊಟ್ಬಿಟ್ಟಿದ್ದಾನೆ, ಸರಿ ನಮ್ಗೆ ಸಿಕ್ಬಿಡ್ತಾರೆ, ಇನ್ನೇನು ಕೊಟ್ಟಾಯಿತು, ಮನುಷ್ಯ ಶರೀರ ಬಂದಾಯ್ತು, ಇನ್ನು ನಾವು ಹೇಗೋ ಇರ್ತೇವೆ, ಆರಾಮಾಗಿರ್ತೇವೆ ಅಂತ ಪ್ರಮಾದಕ್ಕೆ ಹೋಗಬೇಡಿ ಅಂತ ಇದನ್ನು ಸರಿಯಾಗಿ ತಿಳಿದುಕೊಂಡು ಎಚ್ಚೆತ್ಕೊಂಡಿರ್ತಕ್ಕಂಥ ಮನುಷ್ಯ ಏನು ತಿಳ್ಕೊಳ್ಳಿ. ಮನುಷ್ಯರಿಗೆ ಗೊತ್ತಿದೆ ಶರೀರ ಏನು ಶಾಶ್ವತ ಅಲ್ಲ, ಭಗವಂತ ಕೊಟ್ಟಿದ್ದು ಅಂತ ಗೊತ್ತು, ಇದು ಶಾಶ್ವತ ಅಲ್ಲ ಅಂತ ಗೊತ್ತು, ನಶ್ವರ, ಒಂದಲ್ಲ ಒಂದು ದಿವಸ ಶರೀರ ಎನ್ನುವಂಥದ್ದು ಹೊರಟು ಹೋಗುತ್ತೆ ಅಂತ ಗೊತ್ತು. ಇಷ್ಟು ಗೊತ್ತಿದ್ದರೂ ಕೂಡ ಮನುಷ್ಯ ಮರೆತು ಬಿಡ್ತಾನೆ ಶರೀರದ ಮೇಲಿನ ಅತಿಯಾಗಿರತಕ್ಕಂಥ ಅಭಿಮಾನದಿಂದ. ಶಾಶ್ವತನಾಗಿರತಕ್ಕಂತಹ ಭಗವಂತನನ್ನು ಮರಿತಾನೆ, ನಶ್ವರವಾಗಿರತಕ್ಕಂತಹ ಶರೀರದ ಮೇಲೆ, ಶರೀರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪದಾರ್ಥಗಳ ಮೇಲೆ ಅಭಿಮಾನವನ್ನು, ಪ್ರೀತಿಯನ್ನು ತೋರಿಸ್ತಾನೆ. ಅದೇ ಪ್ರೀತಿಯನ್ನು ಶಾಶ್ವತವಾಗಿರತಕ್ಕಂತಹ, ಶಾಶ್ವತ ಅಂತ ಅನ್ನಿಸಿಕೊಂಡಿರತಕ್ಕಂತಹ ಶರೀರವನ್ನು ಕೊಟ್ಟಿರತಕ್ಕಂತಹ ಭಗವಂತನ ಮೇಲೆ ಮನುಷ್ಯ ತೋರಿಸುವುದಿಲ್ಲ. ಇಷ್ಟರ ಮಟ್ಟಿಗೆ ಪ್ರಮಾದ, ಮರೆವು ಅದು ಮನುಷ್ಯನಿಗೆ ಇದೆ. ಆದ್ದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಎಚ್ಚರಿಸಿಕೊಂಡಿರತಕ್ಕಂಥ ಮನುಷ್ಯ ಜ್ಞಾನಿ ಇದನ್ನು ಎಂದಿಗೂ ಮರೆಯುವುದಿಲ್ಲ ಅಂತ. ಜ್ಞಾನ ಯೋಗಿಗಳು ಈ ರೀತಿಯಾಗಿರ್ತಾರೆ. ನಿಷ್ಕಾಮ ಕರ್ಮ ಮಾಡತಕ್ಕಂತಹ ಮನುಷ್ಯೋತ್ತಮರು ಕೂಡ ಈ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನು ಅವರು ಕೂಡ ಮಾಡ್ತಾರೆ. ಆ ರೀತಿ ಕರ್ಮವನ್ನು ಮಾಡಿ ವಿಶೇಷವಾಗಿ ಜ್ಞಾನ ಸಂಪಾದನೆಯನ್ನು ಮಾಡತಕ್ಕಂಥದ್ದು ಕರ್ಮಯೋಗಿಗಳು, ಅದು ಮನುಷ್ಯೋತ್ತಮರು ಅಂತ ಹೇಳ್ತಾನೆ. ಹೀಗೆ ಈ ರೀತಿಯಾಗಿರ್ತಕ್ಕಂತಹ ವಿಸ್ಮರಣೆಯನ್ನು ಹೊಂದದೆ ಮನುಷ್ಯನಿಗೆ ಇರತಕ್ಕಂತಹ ಅಲ್ಪ ಆಯುಷ್ಯದಲ್ಲಿ, ಆಯುಷ್ಯ ಮುಗಿಯುವುದರ ಒಳಗೆ ಮತ್ತೊಮ್ಮೆ ಇಂತಹ ಶರೀರ ಬಾರದಂತೆ ಆಗಬೇಕು, ಆ ರೀತಿಯಾಗಿರ್ತಕ್ಕಂತಹ ಕರ್ಮಾಚರಣೆಯ ಮಾಡುವುದಕ್ಕೆ ಮನುಷ್ಯ ಪ್ರಯತ್ನ ಮಾಡಬೇಕು. ಅಂದರೆ ಅಯ್ಯೋ ಮತ್ತೊಂದು ಶರೀರ ಬೇಡವಾ, ಬೇಕಲ್ವ ಶರೀರ, ಸಾಧನಾ ಶರೀರ ಅಂತ ಹೇಳ್ತೀರಿ, ಬೇಕಾದಷ್ಟು ಕರ್ಮಾಚರಣೆ ಮಾಡ್ಬೋದು, ಸಾಧನ ಶರೀರ ಬರಲಿ ಅಂದರೆ ಅದು ಬಂದರೆ ಮತ್ತೆ ಮನುಷ್ಯ ಏನು ಮಾಡ್ತಾನೆ, ಇದೇ ಕರ್ಮವನ್ನೇ ಮಾಡ್ತಾನೆ. ಆದ್ದರಿಂದ ಭಗವಂತ ದಾಸರು ಕೊಂಡಾಡ್ತಾರಲ್ವ, ಪುಟ್ಟಿಸಲೇ ಬೇಡ ಇನ್ನು, ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣ. ಇವೋ ದೇವರೇ, ಅಯ್ಯೋ ಬೇಕಾದಷ್ಟು ಜನ್ಮಗಳನ್ನು ಕೊಡು ಭಗವಂತ, ಬೇಕಾದಷ್ಟು ನಮಗೆ ಆಯುಷ್ಯ ಆಸ್ತಿ ಅಂತಸ್ತು ಬೇಕಾದಷ್ಟು ಬೇಗ ಕೊಡು ಅಂತ ದಾಸರು ಕೇಳ್ತಾ ಇಲ್ಲ ಭಗವಂತನ ಹತ್ರ.
ಹುಟ್ಟಿಸಬೇಡ ಭಗವಂತ, ಹುಟ್ಟಿಸಿದೆ ಅಲ್ವಾ ಪಾಲಿಸನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣ. ಹೀಗೆ ಭಗವಂತ ಕೊಟ್ಟಿರತಕ್ಕಂತಹ ಇಂತಹ ಶರೀರ ಇದು ನಶ್ವರ ಅಂತ ತಿಳಿದುಕೊಂಡು ಶಾಶ್ವತನಾಗಿರತಕ್ಕಂಥ ಭಗವಂತನ ವಿಸ್ಮರಣೆ ಬಾರದೇ ಇರತಕ್ಕಂಥ ರೀತಿಯಲ್ಲಿ ಪುನರ್ಜನ್ಮ ಮತ್ತೊಮ್ಮೆ ಇಂಥ ಶರೀರ ಕೊಡದೇ ಇರೋ ಭಗವಂತ ಅಂತ ಅನುಗ್ರಹವನ್ನು ಮಾಡುವಂಥ ಭಗವಂತನ ಹತ್ತಿರ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನುಷ್ಯ ನಿಷ್ಕಾಮನೆಯಿಂದ ಕರ್ಮವನ್ನು ಮಾಡಿ ಅಂತರಂಗ ಶುದ್ಧಿಯನ್ನು ಮಾಡಿಕೊಂಡು ಜ್ಞಾನವನ್ನು ಹೆಚ್ಚು ಹೆಚ್ಚು ಸಂಪಾದನೆ ಮಾಡಿ ಆ ಜ್ಞಾನದ್ವಾರ ಭಗವಂತನಲ್ಲಿ ಹೆಚ್ಚು ಭಕ್ತಿಯನ್ನು ಮಾಡಿದಾಗ ಖಂಡಿತವಾಗಿಯೂ ಕೂಡ ಭಗವಂತ ಅವನನ್ನು ಸ್ವರ್ಗಕ್ಕೂ ಕಳಿಸೋದಿಲ್ಲ, ನರಕಕ್ಕೂ ಕಳಿಸೋದಿಲ್ಲ, ಭೂಲೋಕದಲ್ಲಿಯೂ ಹಾಕೋದಿಲ್ಲ, ಭಗವಂತ ತನ್ನ ಲೋಕಕ್ಕೆ ಅವನನ್ನು ಕಳಿಸಿಕೊಳ್ತಾನೆ ಅಂತ ಕೃಷ್ಣ ಅದನ್ನು ಈ ರೀತಿ ತೋರಿಸಿಕೊಡ್ತಾ ಒಂದು ದೃಷ್ಟಾಂತವನ್ನು ಕೊಡ್ತಾನೆ. ಅದು ಹೇಗೆ ಸಾಧ್ಯ ರೀ? ನಾನು, ನನ್ನ ಮನೆ, ನಮ್ಮ ಮಡದಿ, ಮಕ್ಕಳು ಇದೆಲ್ಲ ಇದೆಯಲ್ಲ, ಇದೆಲ್ಲ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ? ಬಿಡ್ಲಿಕ್ಕೆ ಸಾಧ್ಯನೇ? ಬಿಟ್ಟು ಬಿಡಿ ಅಂತೇನು ಹೇಳ್ತಾರೆ? ಅಷ್ಟೆಲ್ಲ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಮನುಷ್ಯರಾಗಿರತಕ್ಕಂಥ ನಮಗೆ ಸಾಧ್ಯ ಇಲ್ಲ. ಆದರೆ ಪಶು ಪಕ್ಷಿಗಳನ್ನು ನೋಡಿ, ಅದನ್ನು ನೋಡಿ ಕಲಿಯಬೇಕು ಅಂತ ಕೃಷ್ಣ ದೃಷ್ಟಾಂತಪೂರ್ವಕವಾಗಿ ಮುಂದೆ ಅದನ್ನು ವಿವರಣೆ ಮಾಡ್ತಾನೆ. ಯಥಾಮತಿ ಆ ಭಾಗವನ್ನು ನಾಳೆ ದಿನ ಅನುಸಂಧಾನ ಮಾಡೋಣ ಅಂಥೇಳಿ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ.